ನಮಸ್ಕಾರ ಪ್ರೊಯಿಸ್ತ ಲಾಡ್ ನನ್ನ ಪ್ರಿಯರೇ ಚೆನ್ನಾಗಿದ್ದೀರಾ ಕರ್ತನ ಕೃಪೆಯಿಂದ ಮತ್ತೊಂದು ದಿನ ನಿಮ್ಮೊಟ್ಟಿಗೆ ಮತ್ತೊಂದು ಆ ಸಂದೇಶದೊಟ್ಟಿಗೆ ಹೊಸ ತಿಂಗಳಿಗೆ ನಾವು ಬಂದಿದ್ದೇವೆ ಕಳೆದ ಮೂರು ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡನೆಯ ವರ್ಷದಲ್ಲಿ ದೇವರು ನಮ್ಮನ್ನು ಕಾಪಾಡಿದ್ದಾರೆ ಮತ್ತು ಹೊಸ ತಿಂಗಳನ್ನು ನಮಗೆ ದೇವರು ಅನುಗ್ರಹಿಸಿ ಕೊಟ್ಟಿದ್ದಾರೆ ದೇವಾದಿ ದೇವನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥವರು ಆಗಿರಬೇಕು ನೀವೆಲ್ಲರೂ ಕಳೆದ ತಿಂಗಳುಗಳಲ್ಲಿ ಅನೇಕ ವಿಧವಾದಂಥ ಪ್ರಯಾಸಗಳು ಕಷ್ಟಗಳು ವೇದನೆಗಳು ಸಾಲಗಳು ಭಯಗಳು ನೀವು ಅದು ಹೋಗಿದ್ದಾಗಲೂ ದೇವರು ನಿಮ್ಮೊಟ್ಟಿಗೆ ದೇವರ ವಾಕ್ಯದಿಂದ ಸಂತೈಸಿ ನಡೆಸಿದ್ದಾರೆಂದು ನಾನು ನಂಬುತ್ತೇನೆ ಲೋಕದಲ್ಲಿ ಯಾರಿಗೆ ಕಷ್ಟಗಳಿಲ್ಲ ಯಾರಿಗೆ ಭಯ ಇಲ್ಲ ಯಾರಿಗೆ ತೊಂದರೆ ಇಲ್ಲ ಆದರೂ ಅದರ ಮಧ್ಯದಲ್ಲಿ ದೇವಾದಿ ದೇವನು ನಮ್ಮನ್ನು ಬಲಪಡಿಸ್ತಾನಲ್ವ ಅದು ನಮಗೆ ಬೇಕಾಗಿರೋದು ನಾನೇ ನಿನ್ನ ಸಂಗಡ ಇರ್ತೇನೆ ನಾನೇ ನಿನ್ನ ಜೊತೆ ಇರ್ತೇನೆ ಅಂತ ಹೇಳಿ ದೇವರು ನಮಗೆ ಧೈರ್ಯ ಕೊಡ್ತಾರೆ ದೇವರು ನಮ್ಮನ್ನು ನಡೆಸ್ತಾರೆ ಅದರೊಟ್ಟಿಗೆ ಕೆಲವು ವ್ಯಕ್ತಿಗಳು ನಮ್ಮನ್ನು ನಂಬಿ ಕೆಲವು ವಿಚಾರಗಳನ್ನು ಹೇಳ್ತಾರೆ ನಾವು ಯಾರಿಗಾದರೂ ಏನಾದರೂ ಸೀಕ್ರೆಟ್ಸ್ ಹೇಳುವಾಗ ಆ ಸೀಕ್ರೆಟ್ಸನ್ನು ನಮ್ಮ ಸೀಕ್ರೆಟ್ಸು ಯಾರಿಗಾದರೂ ಹೇಳಿಬಿಟ್ರೆ ನಮಗೆ ತುಂಬ ಬೇಸರ ಆಗ್ತದೆ ಹಾಗೆಯೇ ಆ ಬೇರೆಯವರ ಸೀಕ್ರೆಟ್ಸನ್ನು ನಾವು ಬೇರೆಯವ್ರಿಗೆ ಹೇಳುವಾಗ ಅವ್ರಿಗೂ ಬೇಸರ ಆಗ್ತದಲ್ವಾ ನಮಗಾದರೆ ನೋವು ಅವರಿಗಾದರೆ ಖುಷಿನ ಇಲ್ಲ ನನ್ನ ಪ್ರಿಯರೇ ಕೆಲವರು ನಿಮ್ಮ ಹತ್ರ ಹೇಳಿಕೊಡ್ತಾರೆ ನಿಮ್ಮ ಹತ್ರ ತುಂಬ ಹತ್ತಿರ ಇರ್ತಾರೆ ಅವರಿಗೆ ನೀವು ನಿಮಗೆ ಆಧರಣೆಯನ್ನು ಕೊಡಬೇಕು ಹೊರತು ಅವರಿಗೆ ಗಾಯ ಮಾಡುವಂತೆ ಮಾಡಬಾರ್ದು ಇವತ್ತು ನಾವು ಅದೇ ಹೋಗ್ತಾ ಇದ್ದೇವೆ ನಾವು ಯಾರರನ್ನು ಏನಾಗದು ಪರರನ್ನು ಗಾಯಪಡಿಸಬಾರ್ದು ಗಾಯ ಅಂದರೆ ಒಡೆದು ಏಟು ಮಾಡೋದು ಮಾತ್ರ ಅಲ್ಲ ಬಾಯಿಂದಲೂ ನಮ್ಮ ನಡೆಯಿಂದಲೂ ಪರರರನ್ನು ಗಾಯ ಮಾಡಬಾರ್ದು ಪರರು ನಿಮ್ಮನ್ನು ನಂಬಿ ಹೇಳಿದ್ದನ್ನು ಬೇರೆಯವರಿಗೆ ತಿಳಿಸಬಾರದು ವಾಕ್ಯ ಏನು ಹೇಳುತ್ತೆ ಆ ವಿಚಾರಗಳಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಎಂದು ದೇವರು ಆಶಿಸ್ತಾನೆ ಎಂಬುದನ್ನು ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ಳಕ್ಕಿದ್ದೇವೆ ಬಂದಿರಿ ಹಾಗಾದರೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಪ್ರಾರ್ಥನಾ ಸಮಯವು ಬಹಳ ದೇವರಿಗೆ ಮೆಚ್ಚುಗೆಯಾಗಿರಲಿ ದೇವರು ನಮ್ಮನ್ನು ಆಶೀರ್ವಾದದಾಯಕವಾಗಿ ನಡೆಸಲಿ ಎಂದು ನಾವು ಪ್ರಾರ್ಥನೆ ಮಾಡಿಕೊಂಡು ಮುಂದಕ್ಕೆ ಹೋಗೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯೇ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ನಿಮ್ಮ ದಯೆಗಾಗಿ ಸ್ತೋತ್ರ ನಿಮ್ಮ ನಡೆಸುವಿಕೆಗಾಗಿ ಸ್ತೋತ್ರ ನೀವಿದುವರೆಗೂ ನಮ್ಮನ್ನು ನಡೆಸಿ ನಮ್ಮನ್ನು ಆಧರಿಸಿ ಕಳೆದ ಮೂರು ತಿಂಗಳು ನಮ್ಮ ಜೊತೆಯಲ್ಲಿದ್ದು ಕರ್ತನೇ ಹೊಸ ಹೊಸ ಕಾರ್ಯಗಳನ್ನು ಮಾಡುವಾಗಲೂ ದೇವರೇ ನಮ್ಮ ಜೀವಿತದಲ್ಲಿ ಕುಗ್ಗುವಾಗಲೂ ನಮ್ಮ ಜೀವಿತದಲ್ಲಿ ನಾವು ಬೇಸರಗೊಂಡಾಗಲೂ ಕಣ್ಣೀರು ಹಾಕಿದಾಗಲೂ ನಾವು ಆರೋಗ್ಯವಾಗಿದ್ದಾಗಲೂ ಎಲ್ಲ ಸಂದರ್ಭಗಳಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದೀರಿ ಈ ತಿಂಗಳಲ್ಲಿ ನಾವು ಬಂದಿರುವಾಗ ದೇವರೇ ಈ ತಿಂಗಳು ಸಹ ನಮಗೆ ಆಶೀರ್ವಾದದಾಯಕವಾಗಿರಲಿ ನೀವು ತಾನೇ ಅಪ್ಪ ದೇವರೇ ಖಂಡಿತವಾಗಿ ನಮಗೆ ಆಧರಣೆಯನ್ನು ಆಶೀರ್ವಾದವನ್ನು ಉಂಟು ಮಾಡುತ್ತೀರಿ ಎಂದು ಬೇಡಿಕೊಳ್ಳುತ್ತೇವೆ ಅನುದಿನವೂ ದೇವರ ವಾಕ್ಯವನ್ನು ಧ್ಯಾನಿಸುವುದು ಆ ವಾಕ್ಯಗಳಂತೆ ನಡೆದುಕೊಂಡು ನಿನ್ನ ದೈವಿಕ ಶಕ್ತಿಯನ್ನು ಪಡೆದುಕೊಂಡು ನಿನ್ನನ್ನು ಹಿಂಬಾಲಿಸಿ ನಡೆಯುವುದು ಎಷ್ಟೋ ಶ್ರೇಷ್ಠಕರಪ್ಪ ಈ ದಿನವದೇ ಅದೇ ರೀತಿಯಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿರುವಾಗ ನೀವು ತಾನೇ ನಮ್ಮನ್ನು ಕರುಣಿಸಿರಿ ಈ ಪ್ರಾರ್ಥನೆಯಲ್ಲಿ ಪಾಲು ಹೊಂದುತ್ತಿರುವಂಥ ಎಲ್ಲ ಪ್ರಿಯ ಜನರನ್ನು ಕರುಣಿಸಪ್ಪ ಆಧರಿಸು ಸಂತೈಸು ನೀವು ತಾನೇ ನಮ್ಮ ಜೊತೆಗಾರನಾಗಿದ್ದು ಇವತ್ತು ನಾವು ಮಾಡುವ ಪ್ರಾರ್ಥನೆ ಹಾಡುವ ಹಾಡು ಕೇಳುವ ವಾಕ್ಯ ಪ್ರತಿಯೊಂದು ನಮಗೆ ಹತ್ತಿರವಾಗಿಯೂ ಉಪಯುಕ್ತವಾಗಿಯೂ ಅದರಿಂದ ನಾವು ಆಶೀರ್ವಾದ ಹೊಂದಿಕೊಳ್ಳುವಂತೆಯೂ ಕರುಣಿಸಿ ಕೊಡಬೇಕೆಂದು ಬೇಡಿಕೊಡುತ್ತೇವೆ ಎಲ್ಲ ಮಹಿಮೆ ನೆನೆಗೆ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಗೆ ಆಮೇಲೆ ಆಮೇಲೆ ನನ್ನ ಪ್ರಿಯರೇ ದೇವಾದಿದೇವನಿಗೆ ಸ್ತೋತ್ರ ಮತ್ತೊಂದು ದಿನ ನಿಮ್ಮ ಜೊತೆಗೆ ನಾನು ಸೇರಿ ಈ ರೀತಿಯಾಗಿ ಹಾಡು ಹಾಡಿ ಪ್ರಾರ್ಥನೆ ಮಾಡಿ ವಾಕ್ಯ ಕೇಳುವಂಥ ಹೇಳುವಂಥ ಅವಕಾಶ ದೇವರು ಕೊಟ್ಟಿದ್ದಾರೆ ಈ ತಿಂಗಳಲ್ಲಿಯೂ ನಿಮಗೆ ಹೆಚ್ಚೆಚ್ಚಾದ ಆತ್ಮೀಕವಾದ ಉಪಯುಕ್ತವಾದ ಬಲವುಳ್ಳ ವಾಕ್ಯಗಳು ಸಿಗಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಸರಿನಾ ಒಂದು ಹಾಡು ಹಾಡಿಕೊಳ್ಳೋಣ ದೇವರ ಮಹಿಮೆಗಾಗಿ ನನ್ನ ಕೃಪೆ ನಿನಗೆ ಸಾಕು ಇದಕ್ಕಿಂತ ಇನ್ನೇನು ಬೇಕು ಈ ತಿಂಗಳು ನಾವು ಪ್ರಾರಂಭ ಮಾಡುವಾಗ ದೇವರು ಹೇಳ್ತಾನೆ ನನ್ನ ಕೃಪೆ ನಿನಗೆ ಸಾಕು ಇದಕ್ಕಿಂತ ಇನ್ನೇನು ಬೇಕು ಎಂಬ ಹಾಡನ್ನು ನಾವು ಹಾಡಿಕೊಂಡು ದೇವರನ್ನ ಮಯಪಡಿಸಿಕೊಳ್ಳೋಣ ನನ್ನ ಕೃಪೆ ನಿನಗೆ ಸಾಕು ಇದಕ್ಕಿಂತ ಇನ್ನೇನು ಬೇಕು ನನ್ನ ಕೃಪೆ ನಿನಗೆ ಸಾಕು ಇದಕ್ಕಿಂತ ಇನ್ನೇನು ಬೇಕು ಜೊತೆಯಲ್ಲಿ ಇರುವೆ ನಾನು ಜೊತೆಯಲ್ಲಿ ಇರುವೆ ನಾನು ಧೈರ್ಯಾದಿ ಮುಂದೆ ಸಾಗು ನೀನು ಧೈರ್ಯಾದಿ ಮುಂದೆ ಸಾಗು ನೀನು ನನ್ನ ಕೃಪೆ ನಿನ್ನಗೆ ಸಾಕು ಇದಕ್ಕಿಂತ ಇನ್ನೇನು ಬೇಕು ಲೋಕದಲ್ಲಿ ನಿನಗೆ ಕಷ್ಟಗಳುಂಟು ಅವುಗಳ ನಾನು ಜಯಿಸಿರುವೆ ಲೋಕದಲ್ಲಿ ನಿನಗೆ ಕಷ್ಟಗಳುಂಟು ಅವುಗಳ ನಾನು ಚಯಿಸಿರುವೆ ಧೈರ್ಯದಿಂದ ಇರು ನನ್ನ ಮಗುವೆ ಧೈರ್ಯದಿಂದ ಇರು ನನ್ನ ಮಗುವೇ ನನ್ನ ಕೃಪೆ ನಿನಗೆ ಸಾಕು ಇದಕ್ಕಿಂತ ಇನ್ನೇನು ಬೇಕು ನನ್ನ ಕೃಪೆ ನಿನಗೆ ಸಾಕು ಇದಕ್ಕಿಂತ ಇನ್ನೇನು ಬೇಕು ಈಗ ನಾನು ಹೊಸ ಕಾರ್ಯ ಮಾಡುವೆನು ನಿನ್ನ ಪಾಪ ದ್ರೋಹ ಅಳಿಸುವೆನು ಈಗ ನಾನು ಹೊಸ ಕಾರ್ಯ ಮಾಡುವೆನು ನಿನ್ನ ಪಾಪ ದ್ರೋಹ ಅಳಿಸುವೆನು ಹಾಳದನ್ನು ಮಾರೆತು ಸುಖದಿಂದಿರು ಹಾಳೆದನ್ನು ಮಾರೆತು ಸುಖದಿಂದಿರು ನನ್ನ ಕೃಪೆ ನಿನಗೆ ಸಾಕು ಇದಕ್ಕಿಂತ ಇನ್ನೇನು ಬೇಕು ನನ್ನ ಕೃಪೆ ನಿನಗೆ ಸಾಕು ಇದಕ್ಕಿಂತ ಇನ್ನೇನು ಬೇಕು

ಕೋನೆತನಕ ತನಕ ನಾನು ಕೈ ಬಿಡೆನು ನಿನ್ನೊಡನೆ ಸದ ನಾನಿರುವೆ ನಿನ್ನೊಡನೆ ಸದನಿರುವೆ ನನ್ನ ಕೃಪೆ ನಿನಗೆ ಸಾಕು ಇದಕ್ಕಿಂತ ಇನ್ನೇನು ಬೇಕು ನನ್ನ ಕೃಪೆ ನಿನ್ನಗೆ ಸಾಕು ಇದಕ್ಕಿಂತ ಇನ್ನೇನು ಬೇಕು ಜೊತೆಯಲ್ಲಿ ಇರುವೆ ನಾ ూ ఇరువే నాను ధైర్యదిి ముందే సునీ ధైర్యదిి ముందే సునీ నన్న కృపె నగ సా ఇన్నేను బేకు ನಾವು ದೇವರಿಗೆ ಹೇಳಬೇಕು ಹೌದಪ್ಪ ನಿನ್ನ ಕೃಪೆ ನನಗೆ ಸಾಕು ಇದಕ್ಕಿಂತ ಇನ್ನೇನು ಬೇಕು ದೇವರು ಹೇಳ್ತಾನೆ ನನ್ನ ಕೃಪೆ ನಿನಗೆ ಸಾಕು ಇದಕ್ಕಿಂತ ಇನ್ನೇನು ಬೇಕು ಸೊ ನಾವು ಅದನ್ನು ಒಪ್ಪಿಕೊಳ್ಳಬೇಕು ಹೌದಪ್ಪ ನಿನ್ನ ಕೃಪೆ ನನಗೆ ಸಾಕು ಇದಕ್ಕಿಂತ ನನಗೆ ಇನ್ನೇನು ಬೇರೆ ಬೇಕಪ್ಪ ಎಲ್ಲವನ್ನು ಒದಗಿಸುವ ದೇವರು ಎಲ್ಲ ವಿಷಯದಲ್ಲಿ ನಡೆಸುವ ದೇವರು ನಾನಿದ್ದೇನೆ ಎಂದು ಧೈರ್ಯ ಕೊಡುವ ದೇವರು ಸಾಂತ್ವನ ಸಮಾಧಾನ ಆತನ ಕೃಪೆ ಎಲ್ಲವನ್ನು ನಮಗೆ ಒದಗಿಸಿಕೊಡುವ ದೇವರು ಯಾರು ನಮ್ಮನ್ನು ಕೈಬಿಟ್ಟರು ಆತನು ನಮ್ಮನ್ನು ಕೈಬಿಡುವುದಿಲ್ಲ ಆತನು ನಮ್ಮ ಜೊತೆಯಲ್ಲಿ ಇರುವ ತನಕ ನಮಗೆ ಭಯವಿಲ್ಲ ಯಾಕೆಂದರೆ ಆತನೇ ನಮ್ಮ ಜೊತೆಯಲ್ಲಿ ನಡೆಯುವಾಗ ನಮಗೆ ಯಾವ ಮನುಷ್ಯರು ಯಾವುದೇ ಭಯ ಯಾವುದೇ ಒಂದು ಸನ್ ಸಂಕಟ ನಮಗೆ ಬೇಕಾಗಿಲ್ಲ ಕರ್ತನು ನಮ್ಮನ್ನು ಖಂಡಿತವಾಗಿ ಬಲವಾಗಿ ಈ ತಿಂಗಳೆಲ್ಲ ನಡೆಸ್ತಾರೆ ಅಂತ ನನಗೆ ನಂಬಿಕೆ ಇದೆ ಖಂಡಿತ ನಿಮಗೂ ಸಹ ನಂಬಿಕೆ ಇದೆ ಎಂದು ನಾನು ನಂಬುತ್ತೇನೆ ನಾವು ಈಗ ಸ್ವಲ್ಪ ಸಮಯ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಕೃಪಾಪೂರ್ಣನೋ ದಯಾಮಯನೋ ದಯೆಯಿಂದ ಕೃಪೆಯಿಂದ ಪ್ರತಿದಿನವೂ ನಮ್ಮನ್ನು ಸಂತೈಸುವವನೂ ಆಗಿರುವಂಥ ಯೇಸು ಸ್ವಾಮಿ ನಿನ್ನ ಪವಿತ್ರವಾದ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ ವಂದಿಸುತ್ತೇವೆ ನಿಮ್ಮನ್ನು ಸ್ತುತಿಸಿ ನಾವು ದೇವರೇ ಒಂದನೆ ಹೇಳುತ್ತೇವೆ ಯಾಕೆಂದ್ರಪ್ಪ ನಮ್ಮ ಜೀವಿತದ ಒಂದೊಂದು ದಿನವನ್ನು ಒಂದೊಂದು ಕ್ಷಣವನ್ನು ಒಂದೊಂದು ಸಮಯವನ್ನು ನೀವು ತಾನೇ ಸೇರಿಸಿಕೊಡ್ತಾ ಇದ್ದೀರಾ ದೇವರೇ ಪ್ರತಿದಿನ ನಮ್ಮ ಜೊತೆಗಿರುತ್ತಾ ಇದ್ದೀರಾ ನಮ್ಮನ್ನು ವಾಕ್ಯದಿಂದ ಸಂತೈಸಿ ಧೈರ್ಯಗೊಳಿಸ್ತಾ ಇದ್ದೀರಾ ನಿಮಗೆ ಸ್ತೋತ್ರ ನಾವು ಹೋಗುವಾಗ ಬರುವಾಗ ನಾವು ಮಾಡುವ ಆಲೋಚನೆಗಳಲ್ಲಿ ಕ್ರಿಯೆಯಲ್ಲಿಯೂ ನಿನ್ನ ಕೃಪೆ ಇರುವುದಕ್ಕಾಗಿ ನಿನಗೆ ವಂದನೆ ಅಯ್ಯ ಈ ದಿನವೂ ಸಹ ಮತ್ತೊಂದು ಸಾರಿ ಒಂದು ಈ ನಲವತ್ತು ದಿವಸಗಳ ನಲವತ್ತು ತೀರ್ಮಾನಗಳಲ್ಲಿ ನಾವು ಸೇರಿ ಬಂದಿರುವಾಗ ನೀವು ತಾನೇ ನಮಗೆ ಖಂಡಿತವಾಗಿ ಉಪಕಾರ ಮಾಡುತ್ತೀರೆಂದು ನಾವು ನಂಬುವಂಥವರಾಗಿದ್ದೇವೆ ಯೇಸುವಿನ ಮಧುರವಾದ ನಾಮದಲ್ಲಿ ಅಪ್ಪ ನಾವು ಬಂದಿರುವಾಗ ಕರ್ತನೇ ನಿನ್ನ ಮಧುರವಾದ ನಾಮದ ಶಕ್ತಿಯು ನಮ್ಮನ್ನು ಮುಟ್ಟಲಿ ಇವತ್ತು ಹೇಳಿದಿರಲ್ಲಪ್ಪ ಹಾಡಿನ ಮೂಲಕವಾಗಿ ನಮ್ಮನ್ನು ಎಚ್ಚರಪಡಿಸಿದ್ದೀರಾ ನನ್ನ ಕೃಪೆ ನಿನಗೆ ಸಾಕು ಇದಕ್ಕಿಂತ ನಿನಗಿನ್ನೇನು ಬೇಕು ಎಂದಾಗಿ ಹೌದಪ್ಪ ಕಳೆದ ಮೂರು ತಿಂಗಳು ಈ ವರ್ಷದಲ್ಲಿ ನಮ್ಮನ್ನು ಕಾಪಾಡಿ ದಯ ತೋರಿಸಿ ನಡೆಸಿದಂಥ ನಿನ್ನ ವಿಧಕ್ಕಾಗಿ ನಿನ್ನ ಕೃಪೆಗಾಗಿ ನಾವು ನಿಮಗೆ ವಂದನೆ ಮಾಡುತ್ತೇವೆ ನಿಮಗೆ ಸ್ತೋತ್ರ ಮಾಡುತ್ತೇವೆ ಪರಿಶುದ್ಧಾತ್ಮನೇ ತಂದೆಯಾದ ದೇವರೇ ನೀವು ತಾನೇ ನಮಗೆ ಸಹಾಯ ಮಾಡಿಕೊಟ್ಟು ನಿಮ್ಮ ಕರುಣೆ ಕೃಪೆಗಳಿಂದ ನಮ್ಮನ್ನು ಆಧರಿಸಿ ನಡೆಸಬೇಕೆಂದು ಬೇಡಿಕೊಳ್ಳುತ್ತೇವೆ ಹೌದು ಸ್ವಾಮಿ ನೀನು ಹೇಳುತ್ತೀರಾ ನೀವೇ ನೀವು ಯಾವಾಗಲೂ ನಮಗೆ ಮಾತಲ್ಲಿ ಒಂದು ಹೇಳಿ ಕ್ರಿಯೆಯಲ್ಲಿ ಇನ್ನೊಂದು ಮಾಡುವವರಲ್ಲ ಕರ್ತನೇ ನಮಗೆ ಏನನ್ನು ಹೇಳುತ್ತೀರೋ ಅದನ್ನೇ ಮಾಡುತ್ತೀರಿ ಏನನ್ನು ಮಾಡುತ್ತೀರೋ ಅದನ್ನೇ ನೀವು ಹೇಳುತ್ತೀರಪ್ಪ ನೀವು ಹೇಳುತ್ತೀರಿ ಲೋಕದಲ್ಲಿ ನಿಮಗೆ ಸಂಕಟಗಳುಂಟು ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು ಆದರೆ ಅವುಗಳನ್ನು ನಾನು ಜಯಿಸಿದ್ದೇನೆ ಧೈರ್ಯವಾಗಿರಿ ಎಂದು ಹೇಳ್ತೀಯಲ್ಲಪ್ಪ ನಿರ್ನಾಮಕ್ಕೆ ಸ್ತೋತ್ರ ಧೈರ್ಯದಿಂದ ಇರು ನನ್ನ ಮಗುವೇ ಅಂತ ಹೇಳುತ್ತೀರಲ್ಲಪ್ಪ ಹೌದಪ್ಪ ಧೈರ್ಯ ಇಲ್ಲದೇ ಇರುವ ಸಂದರ್ಭಗಳಲ್ಲಿ ನೀವೇ ನಮ್ಮ ಧೈರ್ಯವು ನಮಗೆ ಆಧರಣೆಯು ನಮಗೆ ಸಹಾಯಕನು ನಮ್ಮವರು ನಮಗೆ ಸಹಾಯ ಮಾಡೋದಿಲ್ಲ ನಮಗೆ ಆಧರಣೆ ಮಾಡೋದಿಲ್ಲ ನಮಗೆ ಪ್ರೀತಿ ತೋರಿಸೋದಿಲ್ಲ ನಮಗೆ ಬಲವನ್ನು ಕೊಡೋದಿಲ್ಲ ಆದರೆ ನೀವಾದರೂ ನಮ್ಮ ಜೊತೆಯಲ್ಲಿ ನೆರಳಿನೋಪಾದಿಯಲ್ಲಿ ನಮ್ಮ ಪಕ್ಕದಲ್ಲೇ ಇರುತ್ತೇನೆಂದು ಹೇಳಿ ವಾಗ್ದಾನವನ್ನು ಕೊಟ್ಟಿದ್ದೀರಾ ನಿಮ್ಮ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ಈ ದಿನ ಕಥನೇ ಹೊಸ ತಿಂಗಳಲ್ಲಿ ನಾವು ಕಾಲಿಟ್ಟು ಕರ್ತನೇ ನಿನ್ನ ಕೃಪೆ ನಮಗೆ ಬೇಕಪ್ಪ ನಿಮ್ಮ ದಯೆ ನಮಗೆ ಬೇಕು ದೇವಾ ಎಂದು ಬೇಡಿಕೊಳ್ಳುವಂಥ ಅವಕಾಶವನ್ನು ನಮಗೆ ಕೊಟ್ಟಿದ್ದೀರಾ ನಿನಗೆ ಸ್ತೋತ್ರ ಕಳೆದ ಕಾಲಗಳಲ್ಲಿ ನಮ್ಮ ಜೊತೆಗಾರನಾಗಿದ್ದ ದೇವರು ಈ ತಿಂಗಳಲ್ಲಿಯೂ ನಮ್ಮ ಇರುತ್ತೀರೆಂಬುದಾಗಿ ನಾವು ನಂಬುತ್ತಾ ಇದ್ದೇವೆ ಎಸು ಸ್ವಾಮಿ ಅಪ ಪರಮಪಿತನೇ ಪರಿಶುದ್ಧನಾದ ದೇವರೇ ನಿನ್ನ ನಾಮಕ್ಕೆ ಅತಿ ಶ್ರೇಷ್ಠವಾದ ನಾಮಕ್ಕೆ ಕೃತಜ್ಞತೆಯನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ ನಾವು ನಂಬುತ್ತೇವಪ್ಪ ಈ ತಿಂಗಳಲ್ಲಿ ಒಂದು ಹೊಸ ಕಾರ್ಯವನ್ನು ಮಾಡು ಕರ್ತನೇ ನಾವು ಬೇಡುತ್ತಾ ಇದ್ದೇವೆ ಒಂದು ವೇಳೆ ಮೂರು ತಿಂಗಳು ನಿನ್ನ ಉದ್ದೇಶ ಇಲ್ಲದೆ ಇರಬಹುದು ಯಾವ ಮಕ್ಕಳು ಈ ತಿಂಗಳಲ್ಲಿ ಕಾಯ್ತಾ ಇದ್ದಾರೋ ಈ ತಿಂಗಳಲ್ಲಿ ನೀನೊಂದು ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೀಯಾ ನೀವು ಹೇಳ್ತೀರಾ ಈಗೋ ನಾನು ಹೊಸ ಕಾರ್ಯ ಮಾಡುವೆನು ಎಂದು ಹೇಳುತ್ತೀಯಲ್ಲವೇಪ ನಿನಗೆ ಸ್ತೋತ್ರ ಅದರಂತೆ ಕಳೆದ ತಿಂಗಳುಗಳಲ್ಲಿ ಹೋದಂಥ ನಮ್ಮ ಒಂದು ಕರ್ತನೆ ಆಲೋಚನೆಗಳು ನಾವು ನಿಮಗೆ ವಿರೋಧವಾಗಿ ನಮಗೆ ನಿಮಗೆ ಇಷ್ಟವಿಲ್ಲದೆ ನಾವೇನಾದರೂ ತಪ್ಪಾಗಿ ನಡ್ಕೊಂಡಿದ್ದರೆ ದಯಮಾಡಿ ನಮ್ಮ ಎಲ್ಲ ಪಾಪ ದ್ರೋಹಗಳನ್ನು ನೀನು ಕ್ಷಮಿಸಿಬಿಡು ಯಸ್ಸುವಿನ ನಾಮದಲ್ಲೇ ಪಾ ನೀನು ಖಂಡಿತ ನಮ್ಮ ಪಾಪ ದ್ರೋಹಗಳನ್ನು ಅಳಿಸಿಬಿಡಲಿಕ್ಕೆ ಶಕ್ತನಾದ ದೇವರಾಗಿದ್ದೆ ಅದಕ್ಕೆ ನೀನು ಹೇಳ್ತೀರಪ್ಪ ಹಳೇದನ್ನು ಮರೆತು ಬಿಡು ಮಗಳೇ ಹಳೇದೇನಾಯಿತು ನೀನು ಮರೆತು ಬಿಡು ನೀನು ಸುಖದಿಂದಿರು ಹೊಸ ಕಾರ್ಯ ಮಾಡ್ತೇನೆ ಅಂತ ನೀವು ತಾನೇ ನಮಗೆ ಮಾತನ್ನು ಕೊಡ್ತಾ ಇದ್ದೀರಾ ನಿನ್ನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಅಪ್ಪ ನಿಮ್ಮನ್ನು ಬೇಡುತ್ತೇವೆ ಹೊಂದಿಸುತ್ತೇವೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಅಪ್ಪ ನೀವು ಹೇಳ್ತೀರಾ ಇವತ್ತು ಈ ತಿಂಗಳಲ್ಲಿ ಈ ದಿನ ನಮಗೆ ಎಚ್ಚರಪಡಿಸ್ತಾರೆ ನನ್ನ ನಂಬಿ ಅನುದಿನ ಹಿಂಬಾಲಿಸು ನನ್ನನ್ನು ನಂಬಿ ಹಿಂಬಾಲಿಸು ನೀವು ನೀನು ನಂಬಿಕೆ ಇದ್ದರೆ ಸಾಕು ನೀನು ನಂಬಿ ನನ್ನ ಹಿಂಬಾಲಿಸಿದರೆ ಸಾಕು ಅದು ಕಷ್ಟ ಆದರೂ ಕಡಲಾದರೂ ಸಮುದ್ರವಾದರೂ ಅದು ಸಾಗರವಾದರೂ ಸಾಲವಾದರೂ ಸಂದಿಗ್ಧ ಪರಿಸ್ಥಿತಿಯಾದರೂ ಕಣ್ಣೀರಾದರೂ ಯಾವುದೇ ರೀತಿಯಾದಂಥ ಕಷ್ಟವಾದರೂ ನಾನು ನಿನ್ನನ್ನು ಪಾರು ಮಾಡ್ತೇನೆ ಹೌದಪ್ಪ ನಿನ್ನನ್ನು ನಂಬಿ ಬಂದಂಥ ಇಸ್ರಾಯೇಲನ್ನು ದಾಸತ್ವದಿಂದ ಬಿಡಿಸಿದ್ದಿ ಅವರನ್ನು ಮರುಭೂಮಿಯಲ್ಲಿ ನಡೆಸಿದ್ದಿ ಅಡವಿಯಲ್ಲಿ ನಡೆಸಿದ್ದಿ ಶತ್ರುಗಳ ಮಧ್ಯೆ ನಡೆಸಿದ್ದೆ ಅವನ್ನು ಕಾನಾನ್ ದೇಶಕ್ಕೆ ಸೇರಿಸಿದ್ದೆ ಅದರಂತೆ ನಾವು ನಿಮ್ಮನ್ನು ನಂಬುವಾಗ ಮರುಭೂಮಿ ಬರಬಹುದು ಆಪ ಅಡವಿ ಬರಬಹುದು ಶತ್ರುಗಳು ಬರಬಹುದು ಸಂಕಟಗಳು ವ್ಯಾಧಿಗಳು ಬರಬಹುದು ಆದರೆ ನೀವು ಹೇಳ್ತೀರಾ ಕೊನೆಗೆ ನಡೆಸುವವನು ಅದರ ಮಧ್ಯದಲ್ಲಿ ನೀನು ಅವರಿಗೆ ಪೋಷಿಸಿದ್ದೆ ಸುಮ್ಮನೆ ಹಾಗೆ ನಡೆಸಿಲ್ಲಪ್ಪ ಹಾಗೆ ನಮ್ಮ ಯಾತ್ರೆಯನ್ನು ನಮ್ಮ ಒಂದು ಪ್ರಯಾಣವನ್ನು ನಮ್ಮ ಜೀವಿತವನ್ನು ಸಹ ನೀನು ಹಾಗೆಯೇ ಪೋಷಿಸಿ ಖಂಡಿತ ನಡೆಸುವವರು ನೀವಾಗಿದ್ದೀರಾ ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ಉನ್ನತನಾದ ದೇವರೇ ಪರಿಶುದ್ಧನಾದ ದೇವರೇ ಈ ದಿನ ನಾವು ಬಂದು ನಿನ್ನ ಸನ್ನಿಧಾನದಲ್ಲಿ ಮೊರೆ ಇಡಲಿಕ್ಕೆ ನೀನು ಕೊಟ್ಟಂಥ ಅವಕಾಶಕ್ಕಾಗಿತ್ತು ಸ್ತೋತ್ರ ಸ್ವಾಮಿ ನೀವು ಹೇಳ್ತೀರಪ್ಪ ಒಂದು ದಿವಸ ನಡೆಸೋನಲ್ಲ ನೀನು ಒಂದು ತಿಂಗಳ ನಡೆಸೋನಲ್ಲ ವ್ಯಾಲಿಡಿಟಿ ಮುಗಿದಂಗೆ ನಿನಗೆ ವ್ಯಾಲಿಡಿಟಿ ಮುಗಿಯೋದಿಲ್ಲ ಕೊನೆಯ ತನಕ ನಾನು ನಿನ್ನನ್ನು ಕೈ ಹಿಡಿದು ನಡೆಸುತ್ತೇನೆ ಎಂದು ಹೇಳುವ ದೇವರು ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ ಅಪ್ಪ ನೀವು ಹೇಳ್ತೀರಾ ದೇವಮಕ್ಕಳೇ ನನ್ನ ಮಾತನ್ನು ಅನುಸರಿಸಿ ನೀವು ಯಥಾರ್ಥವಾಗಿ ನಡೆದರೆ ನಾನು ನಿನ್ನನ್ನು ನಿನ್ನ ಮನೆಯನ್ನು ಆಶೀರ್ವಾದಿಸುತ್ತೇನೆ ಹೊರತು ಶಪಿಸುವುದಿಲ್ಲ ಎಂದು ಹೇಳ್ತೀರಾ ನಿಮಗೆ ಸ್ತೋತ್ರ ಸ್ವಾಮಿ ಅಪ್ಪ ನಿನ್ನ ಉಪದೇಶವನ್ನು ನಾವು ಬಿಡದೆ ನಿಮ್ಮ ಸುಬೋಧನೆಯನ್ನು ನಾವು ಬಿಡದೆ ಅಪ್ಪ ನಾವು ನಮ್ಮ ಮಾತುಗಳಿಂದ ನಮ್ಮ ಕ್ರಿಯೆಗಳಿಂದ ನಮ್ಮ ನಡವಳಿಕೆಯಿಂದ ನಾವು ನಿನ್ನನ್ನು ಹಿಂಬಾಲಿಸಿ ನಡೆಯುವಾಗ ನೀವು ನಮ್ಮನ್ನು ಸುಖವಾಗಿ ಬಾಳುವಂತೆ ಮಾಡ್ತೀರಾ ನಿಮಗೆ ಸ್ತೋತ್ರ ಸ್ವಾಮಿ ಕರ್ತರೆ ಈ ತಿಂಗಳಲ್ಲಿ ನಮ್ಮನ್ನು ಮರಿಬೇಡ್ರಿ ಕರ್ತನೆ ನಮ್ಮನ್ನು ಕೈ ಬಿಡಬೇಡ್ರಿ ಅಪ್ಪ ನಮ್ಮ ಜೊತೆಗಾರನಾಗಿರ್ರಿ ನಮ್ಮನ್ನು ಹಪ್ಪಿಕೊಂಡು ನಮ್ಮನ್ನು ಹಿಡಿದು ನಮ್ಮನ್ನು ಘನಪಡಿಸಿ ನೀನು ನಡೆಸಬೇಕೆಂದು ಬಾ ದೇವರೇ ನಿನ್ನ ವಾಕ್ಯವೇ ಹೇಳುವುದು ಸತ್ಯ ಸ್ವಾಮಿ ಈಗೋ ನಿನ್ನ ವೈರಿಗಳ ಮುಂದೆಯೇ ನಾನು ನಿನಗೆ ಔತಣವನ್ನು ಸಿದ್ಧಪಡಿಸುತ್ತೇನೆ ನಿನ್ನ ತಲೆಗೆ ನಾನು ತೈಲವನ್ನು ಹಚ್ಚಿಸುತ್ತೇನೆ ಹೌದು ಸ್ವಾಮಿ ಕರ್ತನೆ ನೀನು ಹೇಳುವ ಮಾತುಗಳು ಸತ್ಯ ನಾನಿದ್ದೇನೆ ನಿನ್ನ ಜೊತೆ ನೀನು ಯಾಕೆ ಭಯಪಡುತ್ತೀಯ ಕಂದ ನನ್ನ ಮಾತುಗಳನ್ನು ಆಲಿಸು ಮಗುವೆ ನೀನು ನನ್ನ ಮಾತುಗಳನ್ನು ಆಲಿಸಿದಾದರೆ ನಾನು ನಿನ್ನ ಜೊತೆಯಲ್ಲಿ ಇದ್ದುಕೊಂಡು ನಿನ್ನ ಜೀವನದ ವರ್ಷಗಳನ್ನು ಹೆಚ್ಚಿಸಿ ನಿನ್ನ ಜ್ಞಾನ ನಿನಗೆ ಬೇಕಾದ ಜ್ಞಾನ ಮಾರವನ್ನು ಉಪದೇಶಿಸಿ ನಾನು ಸರಿಯಾದ ರೀತಿಯಲ್ಲಿ ನಿನ್ನ ಹೆಜ್ಜೆಗೆ ಜೊತೆಯಾಗಿ ಹೆಜ್ಜೆಯಲ್ಲಿ ನಡೆದು ನಾನಿನ್ನ ನಡೆಸ್ತೇನೆ ಅಂತ ಹೇಳಿದ್ಯಪ್ಪ ಇಕ್ಕಟ್ಟುಗಳು ಬರ್ತವೆ ಕಷ್ಟಗಳು ಬರ್ತವೆ ಆದರೆ ಇಕ್ಕಟ್ಟು ಬಂದಾಗ ನೀನು ಓಡಿ ಬಂದು ನನ್ನ ನಪ್ಪಿಕೋ ನಾನೇ ನಿನಗೆ ದುರ್ಗವು ಕೋಟೆಯು ಗುರಾಣಿಯು ನಿನ್ನ ದೇವರಲ್ಲವೇ ನಾನು ನಿನಗೆ ಸಹಾಯಕನೆಂದು ಹೇಳುತ್ತೀಯಲ್ಲಪ್ಪ ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಈ ದಿನಪಾ ನಾವು ನಿನ್ನ ನಿನ್ನ ಕಡೆಗೆ ಕಣ್ಣುಗಳೆತ್ತಿ ನಮ್ಮ ದೃಷ್ಟಿಯನ್ನಿಟ್ಟು ಈ ತಿಂಗಳೆಲ್ಲ ನಿನ್ನ ರೆಕ್ಕೆಗಳ ಮರೆಯಲ್ಲಿ ನಾವು ಇಡುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ನಮ್ಮ ಹತ್ತಿರಕ್ಕೆ ಬಾರದ ಹಾಗೆ ಯಾವ ಕೇಡು ನಿನ್ನ ಗುಡಾರದ ಬಳಿಗೂ ಬರುವುದಿಲ್ಲ ಎಂದು ಹೇಳಿದ ಹಾಗೆ ನಡೆಸು ನೀವು ನಮ್ಮ ಕುರಿತಾಗಿ ಮಾಡಿಕೊಂಡಿರುವ ಆಲೋಚನೆಗಳು ಹಿತದ ಆಲೋಚನೆಗಳು ಹೊರತು ಅಹಿತದ ಆಲೋಚನೆಗಳೆಲ್ಲ ಎಂಬುದನ್ನು ನಾವು ಬಲ್ಲೆವು ಕರ್ತಾನೆ ಆದ್ರಿಂದ ನೀವು ತಾನೇ ಆ ರೀತಿಯಾಗಿ ನಮ್ಮನ್ನು ನಡೆಸು ಎಂದು ಬೇಡಿಕೊಳ್ಳುತ್ತೇವೆ ಹೌದು ಸ್ವಾಮಿ ದೇವರೇ ನಾವೆಲ್ಲೇ ಇದ್ದರೂ ನೀನು ಪೋಷಿಸುವ ದೇವರಪ್ಪ ನಾವೆಲ್ಲೇ ಇದ್ದರೂ ನಮ್ಮನ್ನು ಕರುಣಿಸುವ ದೇವರು ನಮಗೆ ಸಹಾಯ ಮಾಡುವ ದೇವರು ಅದಕ್ಕಾಗಿ ನಿನಗೆ ಸ್ತೋತ್ರ ನೀವು ಹೇಳುವ ಮಾತು ಸತ್ಯ ಪಾದೆಯವರೇ ಪ್ರತಿ ದಿವಸವೂ ಪ್ರತಿ ತಿಂಗಳು ನೀವು ನಮಗೆ ಹೇಳುತ್ತೀರಿ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು ಹೇಳುತ್ತೀಯಲ್ಲಪ್ಪ ಹೌದು ಸ್ವಾಮಿ ನಾನು ಸಾತ್ವಿಕನೂ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು ನನ್ನ ಹೊರೆಯು ಅವರವಾದದ್ದು ಅಂತ ಹೇಳುತ್ತಿರಲ್ವೇ ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ ಕಥನೆ ಅನೇಕ ದೇವರೇ ಸ್ತ್ರೀಯರು ನಿಮ್ಮ ಬಳಿಗೆ ಬಂದು ಅಯ್ಯ ನಮ್ಮನ್ನು ಕರುಣಿಸಪ್ಪ ನಮಗೆ ಸಹಾಯ ಮಾಡಪ್ಪ ಎಂದು ಬೇಡಿಕೊಂಡಾಗ ನೀನು ಅಪ್ಪ ಅವರನ್ನು ಕರುಣಿಸಿದ್ದೆ ಅಪ ನಾವು ನಿಮಗೆ ಕೀರ್ತನೆಗಳನ್ನು ಹಾಡುತ್ತಾ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಹಾಡುತ್ತಾ ನಿಮ್ಮ ಬಳಿಯಲ್ಲಿ ಬಂದು ಪ್ರಾರ್ಥಿಸುವಾಗ ನೀವು ನಮಗೆ ಸಹಾಯ ಮಾಡಿಯೇ ಮಾಡುತ್ತೀರ ಯಾಕೆಂದರೆ ಸ್ವಾಮಿ ನೀವು ನಮಗಾಗಿ ಕರ್ತನೆ ಮಾನವಧಾರಿಯಾಗಿ ಲೋಕಕ್ಕೆ ಬಂದು ನಮಗೋಸ್ಕರವಾಗಿ ಶಿಲುಬೆಯ ಮೇಲೆ ಮರಣಿಸಿ ನಿಮ್ಮ ಪ್ರಾಣವನ್ನೇ ನೀವು ಕೊಟ್ಟು ನೀವು ಹೇಳ್ತೀರಿ ನಾನು ಇಮಾನುವೇನಾದ ದೇವರು ನಾನೇ ಸದಾಕಾಲ ನಿಮ್ಮ ಸಂಗಡ ಇರುವಂಥ ದೇವರು ಅಂತ ಹೇಳ್ತೀಯಪ್ಪ ನಂಬಿಕೆ ಇಟ್ಟವರಿಗೆ ಅದ್ಭುತಗಳನ್ನು ಮಾಡುವ ದೇವರು ನಿಮ್ಮನ್ನು ನೋಡಿ ಕರೆದವರಿಗೆ ಕೂಗಿದವರಿಗೆ ಖಂಡಿತವಾಗಿ ಸಹಾಯ ಮಾಡುವ ದೇವರು ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಅಪ ಕರ್ತನೆ ಕರ್ತನೇ ನೀವು ಅಪ ದೇವರೇ ನಮ್ಮನ್ನು ಕರುಣಿಸುತ್ತೀರಿ ಎಂಬುದಾಗಿ ನಾವು ನಂಬುತ್ತೇವೆ ನಾವು ಅಪ ನಂಬಿರುವಂಥವ್ರನ್ನ ದೇವರಿ ನೀನು ಬ ಕರ್ತನೆ ಖಂಡಿತವಾಗಿ ಕರುಣಿಸುತ್ತೆ ಅಂತ ಬೇಡಿಕೊಳ್ಳುತ್ತೇವೆ ಈ ದಿನ ಅಪ ನಾವು ನಿನ್ನ ಸನ್ನಿಧಾನಕ್ಕೆ ಬಂದು ಮತ್ತೊಂದು ದಿನ ಪ್ರಾರ್ಥನೆಗಳಲ್ಲಿ ಸಮಯವನ್ನು ಕಳೆಯುವಂತೆ ನೀನು ನಮಗೆ ತೋರಿದ ಉಪಕಾರಕ್ಕಾಗಿ ಸ್ತೋತ್ರ ರಾತ್ರಿ ಹಗಲುಗಳಲ್ಲಿಯೂ ಯಾವ ಕೇಡುಗಳು ನಮಗೆ ಹತ್ತಿರವಾಗಿ ಬರದಂತೆ ಅವಾಪಾದೇವರೇ ದುಷ್ಟನ ಕಾರ್ಯಗಳು ದುರಾತ್ಮನ ಕಾರ್ಯಗಳು ದೂರವಾಗಲಿ ಸ್ವಾಮಿ ಇವತ್ತು ಅಪಾದೇವರೇ ನಾವು ಪ್ರಾರ್ಥಿಸುವಾಗ ಪ್ರತಿ ಸಮಯ ನಿಮ್ಮ ಬಳಿಗೆ ಬರುವಾಗ ನಿನ್ನ ದೃಷ್ಟಿಯು ನಮ್ಮ ಮೇಲಿರಲಿ ಸ್ವಾಮಿ ನಿಮ್ಮ ವಾಕ್ಯಗಳು ನಮ್ಮ ಹೃದಯದೊಳಗಿರಲಿ ಸ್ವಾಮಿ ಕಥನೆ ಜೀವವು ಎಲ್ಲ ನಮ್ಮ ದೇಹಕ್ಕೆ ಪ್ರವಹಿಸಲಿ ನಮ್ಮ ಶರೀರಗಳಲ್ಲಿರುವಂಥ ಎಲ್ಲ ಬಲಹೀನತೆಗಳನ್ನು ತೆಗೀರಿ ಮಾನಸಿಕವಾದ ಖಿನ್ನತೆಗಳನ್ನು ತೆಗೀರಿ ಎಂದು ಬೇಡಿಕೊಳ್ಳುತ್ತೇವೆ ಸ್ವಾಮಿ ಅಪ್ಪ ಅನೇಕ ಮಕ್ಕಳು ಎಕ್ಸಾಮ್ಸನ್ನು ಬರೆದು ರಿಸಲ್ಟ್ಸ್ಗಾಗಿ ಕಾಯ್ತಾ ಇದ್ದಾರೆ ಅಪ ಎಕ್ಸಾಮ್ಸ್ ಬರೆಯುವಂಥವರು ಅಪ ದೇವರಿಗೆ ಕಾಯ್ತಾ ಇರುವಂಥವ್ರು ಎಲ್ಲ ನನ್ನ ಕರದಲ್ಲಿ ಒಪ್ಪಿಸಿಕೊಟ್ಟು ಬೇಡುತ್ತೇವೆ ಸ್ವಾಮಿ ದೇವರೇ ಪಾವು ನಿಮ್ಮನ್ನೇ ದೃಷ್ಟಿಸುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ನಾವು ನಡೆಯುವ ದಾರಿಯನ್ನು ಸಮ ಮಾಡ್ರಿ ನಮಗೆ ವಿರುದ್ಧವಾಗಿ ಬರುವಂಥ ಶತ್ರುಗಳು ಸಂಕಟಗಳನ್ನು ದೂರ ಮಾಡಿರಿ ಯೇಶುವಿನ ನಾಮದಲ್ಲಿ ಇವತ್ತು ಅಪಾದೇವರೇ ಎಲ್ಲ ಅನಾರೋಗ್ಯಗಳಲ್ಲಿರುವಂಥ ವ್ಯಕ್ತಿಗಳನ್ನು ನಿನ್ನ ಕಾಲದಲ್ಲಿ ಒಪ್ಪಿಸಿಕೊಡುತ್ತೇವೆ ದಯ ತೋರಿಸಿರಿ ಸ್ವಾಮಿ ದೇವರೇ ಅನೇಕರು ನಿನ್ನ ಸಹಾಯಕ್ಕಾಗಿ ಇದನ್ನು ನೋಡ್ತಾ ಇದ್ದಾರೆ ಕರ್ತನೇ ನಮ್ಮನ್ನು ಒಂದೊಂದು ದಿನವೂ ನಡೆಸ್ತಾ ಇದೆಯಾ ನಿನಗೆ ಸ್ತೋತ್ರ ಆದರೆ ಕೆಲವು ಸಮಸ್ಯೆಗಳು ಹಾಗೆಯೇ ಉಳಿದುಬಿಟ್ಟಿವೆ ಸ್ವಾಮಿ ಕೆಲವರು ಕಾಯ್ತಾ ಇದ್ದಾರೆ ಇನ್ನೂ ಕಾಯ್ತಾ ಇದ್ದಾರೆ ಕಾಯ್ತಲೇ ಇದ್ದೇನೆ ದೇವರೇ ನೀನು ಯಾವಾಗ ನನ್ನ ಮೇಲೆ ಕರುಣೆ ತೋರಿಸುತ್ತೀಯೋ ಎಂದು ಕಾಯುತ್ತಾ ಇದ್ದೇನೆಂದು ಇನ್ನೂ ಕಾಯುವಂತ ನಿನ್ನ ಭಕ್ತರ ಮೇಲೆ ನಿನ್ನ ವಿಶೇಷವಾದ ಕರುಣೆಯನ್ನು ತೋರಿಸಿಕೊಡು ಕರ್ತಾನೆ ಅಪ್ಪ ದೇವರೇ ಈ ಲೋಕದಲ್ಲಿ ನಮಗೆ ನಿಂದೆಗಳು ಅಧಿಕವಾಗಿವೆ ಪ್ರಯಾಸಗಳು ಅಧಿಕವಾಗಿವೆ ಈ ತಿಂಗಳುಗಳು ಸಹ ನಿಜವಾಗಿಯೂ ನಮ್ಮನ್ನು ಭಯಪಡಿಸುವ ನಮ್ಮನ್ನು ಬಲಹೀನಗೊಳಿಸುವ ಅನೇಕ ಕಾರ್ಯಗಳಿರುವಾಗ ಪವಿತ್ರನೇ ಪರಿಶುದ್ಧನೆ ನೀವು ತಾನೇ ನಮಗೆ ಸಹಾಯ ಮಾಡಬೇಕಪ್ಪ ಯಜ್ಞದ ಕುರಿಯಾದಾತನೇ ಲೋಕವು ಅಂತ್ಯಕಾಲಕ್ಕೆ ಬರ್ತಾ ಇದೆ ಸ್ವಾಮಿ ಲೋಕಾಧಿಪತಿಯು ಬಲಗೊಳ್ಳುತ್ತಾ ಇದ್ದಾನೆ ಕೆಟ್ಟತನವು ಆರ್ಭಟಿಸ್ತಾ ಇದೆ ಕೆಟ್ಟವರ ಕಾರ್ಯಗಳು ಬಲವಾಗ್ತಾ ಇದ್ದಾವೆ ದೇವರೇ ದುಡಿಯುವವರಿಗೆ ಕಷ್ಟಪಡುವವರಿಗೆ ಪ್ರಯಾಸದಲ್ಲಿರುವವರಿಗೆ ಯಾವುದೇ ಪ್ರಯೋಜನವಿಲ್ಲ ಬಡವರು ನಿರ್ಗತಿಕರನ್ನು ಹಿರಿಯರನ್ನು ಗೌರವಿಸುವರಿಲ್ಲ ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ ದೇವರೇ ಈ ತಿಂಗಳಲ್ಲಿ ನಿಮ್ಮಲ್ಲಿ ಭರವಸೆ ಇಟ್ಟಿರುವ ನಾವಾದರೂ ನೇರವಾಗಿ ನಿಮ್ಮ ಸಹಾಯವನ್ನು ಪಡೆದುಕೊಂಡವರಾಗಿ ಭಕ್ತಿಯಲ್ಲಿಯೂ ಭಯದಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನೀತಿಯಲ್ಲಿಯೂ ನಿಮ್ಮನ್ನು ಹಿಂಬಾಲಿಸುವುದಕ್ಕೆ ಬೇಕಾಗಿರುವಂಥ ಕೃಪೆಯನ್ನು ಕೊಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ಇನ್ನು ವಾಕ್ಯವೆಂಬ ಕನ್ನಡಿಯಲ್ಲಿ ನಮ್ಮನ್ನು ಕಂಡು ಇಬ್ಬಾಯಿ ಕತ್ತಿಯಾದ ಕತ್ತಿಯ ವಾಕ್ಯಗಳಿಂದ ನಮ್ಮನ್ನು ಹರಿದುಕೊಂಡವರಾಗಿ ತಪ್ಪಿದ್ದರೆ ನಾವು ಬಿಟ್ಟು ಬಿಟ್ಟು ಪರಿಶುದ್ಧತೆಯನ್ನು ಅನುಸರಿಸಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ ಕರ್ತನೆ ನಾವು ಕೈ ಹಾಕಿದಂಥ ಕೆಲಸಗಳಲ್ಲಿ ಅನೇಕವು ಕರ್ತನೆ ನಮಗೆ ಕಷ್ಟಗಳಲ್ಲಿ ಪ್ರಯಾಸಗಳಲ್ಲಿ ಮುಗಿಯುತ್ತಿರುವಾಗ ನೀನು ತಾನೇ ನಮಗೆ ಅದರಲ್ಲಿ ಒಳ್ಳೆಯದನ್ನು ಎಂದು ಬೇಡಿಕೊಳ್ಳುತ್ತೇವೆ ಯೇಸು ಸ್ವಾಮಿ ಬಲಹೀನರೆಂದು ನಾವು ನಿಮ್ಮ ಬಳಿಯಲ್ಲಿ ಬರುವಾಗ ಬಲಪಡಿಸುವ ದೇವರು ನೀವು ಸ್ವಾಮಿ ಎಸಪ್ಪ ಪಾಪಿಗಳಾದ ನಮ್ಮನ್ನು ಕರುಣಿಸುದೇವ ಎಷ್ಟು ಪಾಪಗಳಿಂದ ದೂರ ಇರಬೇಕೆಂದು ಆಲೋಚನೆ ಮಾಡಿದರು ಪಾಪಗಳು ನಮ್ಮನ್ನು ಹಿಂದಟ್ಟಿ ಹಿಡಿತಾ ಇದ್ದಾವೆ ಸಾಧಾರಣ ಮನುಷ್ಯರಂತೆ ನಾವು ಜೀವಿಸಲಿಕ್ಕೆ ಹೋಗುವಾಗ ನಮಗೆ ಸಾಧ್ಯವಾಗ್ತಾ ಇಲ್ಲ ಕರ್ತನೇ ದೇವರೇ ನಮ್ಮ ಜೀವಮಾನದಲ್ಲೆಲ್ಲ ನಿಮ್ಮ ಮನೆಯಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ವಾಸ ಮಾಡಬೇಕೆಂಬ ಆಸೆ ಇದೆ ನಿನ್ನ ವಾಕ್ಯಗಳನ್ನು ಹೀಗೆಯೇ ಧ್ಯಾನಿಸುತ್ತಾ ಪ್ರಾರ್ಥನೆಗಳಲ್ಲಿ ಪಾಲು ಹೊಂದುತ್ತಾ ನಿಮಗೆ ಮೆಚ್ಚುಗೆಯಾಗಿ ನಿಮಗೆ ಇಷ್ಟರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ನಾವು ಬೇಡಿಕೊಳ್ಳುತ್ತೇವೆ ದೇವರೇ ನಿನ್ನ ವಾಕ್ಯವೇ ಹೇಳುತ್ತದೆ ಕರ್ತನನ್ನೇ ನಿರೀಕ್ಷಿಸಿಕೊಂಡವರು ದೃಢವಾಗಿರುವರು ಅವರ ಹೃದಯವು ಧೈರ್ಯದಿಂದಿರುವುದು ಆದುದರಿಂದ ದೇವರೇ ನಾವು ಬೇಡುತ್ತೇವೆ ನಮ್ಮ ಹೃದಯಕ್ಕೆ ನಾವೇ ಹೇಳುತ್ತೇವೆ ನಮ್ಮ ಹೃದಯವೇ ಕರ್ತನನ್ನೇ ನಿರೀಕ್ಷಿಸಿಕೊಂಡಿರು ದೃಢವಾಗಿರು ಧೈರ್ಯವಾಗಿರು ದೇವರಿಗೆ ವಿಮುಖನಾಗಬೇಡ ವಿರೋಧವಾಗಿ ತಿರುಗಬೇಡ ಯಾಕೆಂದರೆ ಕರ್ತನೇ ನಮಗೆ ಬೆಳಕು ರಕ್ಷಕನು ಆಗಿದ್ದಾನೆ ಹೌದಪ್ಪ ನೀವು ನಮಗೆ ಬೆಳಕು ರಕ್ಷಕರಾಗಿರುವಾಗ ಆಗಿರುವಾಗ ನಾವು ಯಾರಿಗೆ ಭಯಪಟ್ಟೆವು ನಾವು ಯಾರಿಗೂ ಭಯಪಡಬೇಕಾಗಿಲ್ಲ ಕರ್ತನೇ ನಮ್ಮ ಪ್ರಾಣದ ಆಧಾರವು ನಾನು ಯಾರಿಗೆ ಹೆದರಬೇಕು ಅಪ್ಪ ನಿಮ್ಮ ದೃಷ್ಟಿ ಯಾವಾಗಲೂ ನಮ್ಮ ಮೇಲಿದೆ ಎಂದು ನಮಗೆ ಗೊತ್ತುಂಟು ನಮ್ಮ ಕಾಲುಗಳು ಬಲೆಗೆ ಸಿಕ್ಕಿಕೊಳ್ಳದ ಹಾಗೆ ನಮ್ಮ ಕುಟುಂಬಸ್ಥರು ಕೇಡಿಗೆ ಕಷ್ಟಕ್ಕೆ ಪಾಪಕ್ಕೆ ಸಿಲುಕದ ಹಾಗೆ ನೀವು ತಾನೇ ನಮ್ಮನ್ನು ಕರುಣಿಸಿರಿ ನಿಮ್ಮ ಬೋಧನೆಗಳಿಂದ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಿರಿ ಎಂದು ಬೇಡಿಕೊಳ್ಳುತ್ತೇವೆ ಈ ದಿನ ಮತ್ತೊಂದು ಸಾರಿ ನಿನ್ನನ್ನು ನಿರೀಕ್ಷಿಸಿಕೊಂಡು ಈ ತಿಂಗಳಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ ಪ್ರಯಾಣಗಳು ಕೆಲಸಗಳು ಪ್ರಯಾಸಗಳು ಹೊಸದಾದ ಕಾರ್ಯಗಳು ಬಿಸ್ನೆಸ್ಸು ಎಜುಕೇಷನ್ನು ಮಕ್ಕಳು ಪ ಕೆಲವು ಮಕ್ಕಳು ವೆಕೇಷನ್ನಲ್ಲಿದ್ದು ಈ ತಿಂಗಳು ಮನೆಗಳ ಬಳಿಯಲ್ಲಿದ್ದುಕೊಂಡಿರುವಾಗ ದೈವಿಕತೆಯನ್ನು ಕಲಿಯಲಿ ನಿನಗೆ ಮೆಚ್ಚುಗೆಯಾಗಿ ಬೆಳೆದು ಬರಲಿ ಅಂತ ಬೇಡಿಕೊಳ್ಳುತ್ತೇವೆ ಮತ್ತೊಂದು ಆವೃತ್ತಿಯಲ್ಲಿ ಈ ತಿಂಗಳನ್ನು ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ನೀನು ತಾನೇ ಈ ತಿಂಗಳನ್ನೆಲ್ಲ ಅನುಗ್ರಹಿಸಿ ಈ ತಿಂಗಳಿಗೆ ಬೇಕಾಗಿರುವಂಥ ಎಲ್ಲ ಕೃಪಾ ವರದಾನಗಳನ್ನು ನಮ್ಮ ಜೀವಿತದಲ್ಲಿ ಕೊಟ್ಟು ಶಾಂತಿ ಸಮಾಧಾನ ಕೃಪೆಗಳಿಂದ ನಡೆಸುತ್ತೀರಿ ಎಂಬುದಾಗಿ ನಂಬುತ್ತಾ ಈ ನಮ್ಮ ಪ್ರಾರ್ಥನೆಯನ್ನು ನಿನ್ನ ಕರಕ್ಕೆ ಒಪ್ಪಿಸಿಕೊಡುತ್ತಾ ನಮ್ಮ ರಕ್ಷಕನೂ ನಮ್ಮ ದೇವರು ನಮ್ಮ ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರಿಯರೇ ಚೆನ್ನಾಗಿದ್ದೀರಾ ಮತ್ತೊಂದು ತಿಂಗಳಿಗೆ ನಾವು ಬಂದಿದ್ದೇವೆ ಹೊಸ ತಿಂಗಳು ಏಪ್ರಿಲ್ ತಿಂಗಳು ಸಮ್ಮರ್ ಮಕ್ಕಳೆಲ್ಲ ಜಾಗೃತರಾಗಿರಬೇಕು ಯವ್ವನಸ್ಥರು ನೀವು ಎಲ್ಲರೂ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಕಷ್ಟಪಡುವುದಂತೂ ನಮ್ಮ ಜೀವನದಲ್ಲಿ ಎಲ್ಲ ಸಮಯದಲ್ಲಿದೆ ರಾತ್ರಿ ಆಗಲು ಬಿಸಿಲು ಮಳೆ ಚಳಿ ಎಲ್ಲ ಸಹಿಸಿಕೊಂಡು ನಾವು ದುಡಿತಾನೆ ಇರ್ತೀವಿ ಆದರೂ ನಾವು ದೇವರನ್ನು ಆರಾಧಿಸುವುದರಲ್ಲಿ ಮುಂದುವರಿಯೋಣ ದೇವರನ್ನು ಪ್ರಾರ್ಥಿಸುವುದರಲ್ಲಿ ಮುಂದುವರಿಯೋಣ ಆಗಲೆಲ್ಲ ನಾವು ದುಡಿತೀವಿ ರಾತ್ರಿಯ ಒಂದು ಗಂಟೆಯಾದರೂ ನಾವು ಈ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಇದ್ದುಕೊಂಡು ಕೆಲವು ವಾಕ್ಯಗಳನ್ನು ಕೇಳಿಸಿಕೊಂಡು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ಅಯ್ಯ ನನ್ನನ್ನು ಕರುಣಿಸಪ್ಪ ಎಂದು ಬೇಡಿಕೊಂಡು ನಾವು ಮುಂದಕ್ಕೆ ಹೋಗುವಾಗ ದೇವರು ಖಂಡಿತ ನಮ್ಮನ್ನು ಕರ್ಣಿಸ್ತಾನೆ ಈ ತಿಂಗಳೆಲ್ಲವೂ ನಿಮಗೆ ಒಳ್ಳೆಯ ದೈವಿಕವಾದ ಸಂದೇಶಗಳು ಸಿಗಲಿ ನಿಮ್ಮ ಸಂದರ್ಭಕ್ಕೆ ತಕ್ಕಂತೆ ದೇವರು ನಿಮ್ಮೊಟ್ಟಿಗೆ ಮಾತಾಡಲಿ ವಾಕ್ಯಗಳನ್ನು ಕೇಳ್ತಾ ಇರ್ತೇವೆ ಆದರೆ ಕೆಲವು ಸಾರಿ ನಮಗೆ ತಕ್ಕಂಥ ವಾಕ್ಯಗಳು ಬರ್ತವಲ್ವ ಅದು ದೇವರ ಕೃಪೆ ಕೆಲವು ಪ್ರಶ್ನೆಗಳಿಗೆ ದೇವರು ತನ್ನ ವಾಕ್ಯದಿಂದ ಉತ್ತರಿಸ್ತಾರೆ ಕೆಲವು ಸಂದರ್ಭಗಳಲ್ಲಿ ದೇವರು ಆಧರಣೆಯ ಮಾತುಗಳನ್ನು ಹೇಳ್ತಾರೆ ಆಲೋಚನೆಗಳನ್ನು ಹೇಳ್ತಾರೆ ಆಶೀರ್ವಾದದ ನುಡಿಗಳನ್ನು ನುಡಿಯುತ್ತಾರೆ ನಾವು ತಪ್ಪಿದ್ದನ್ನು ದೇವರು ಸರಿಪಡಿಸ್ತಾರೆ ಕೋಪಗೊಂಡಾಗ ಬೇಸರಗೊಂಡಾಗ ಸಾಂತ್ವನ ಮಾಡ್ತಾರೆ ಬಲಹೀನವಾಗಿರುವಾಗ ಬಲವನ್ನು ಕೊಟ್ಟು ಮಗಳೇ ನಡೆ ಮುಂದಕ್ಕೆ ನಂತ ಹೇಳಿ ನಮ್ಮನ್ನು ಮುಂದಕ್ಕೆ ತಳ್ಳುವಂಥವರು ಆಗಿರ್ತಾರೆ ಆದ್ದರಿಂದ ಯೇಸುವಿನ ಕೃಪೆ ನಿಮ್ಮ ನನ್ನೆಲ್ಲರೊಟ್ಟಿಗೂ ಈ ತಿಂಗಳು ಇರಲಿ ಪ್ರತಿದಿನ ನೀವು ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀರ ಬೆಳಿಗ್ಗೆ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿ ದಿನವನ್ನು ಪ್ರಾರಂಭಿಸ್ತಾ ಇದ್ದೀರಾ ತಿಂಗಳ ವಾಗ್ದಾನವನ್ನು ನೀವು ನೋಡಿದ್ದೀರಾ ಅಂತ ನಾನು ನೆನೆಸ್ತೇನೆ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಶುಭಗಳು ಉಂಟಾಗಲಿ ಇವತ್ತು ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ನಿಮಗೆ ಜ್ಞಾಪಕ ಇದೆಯಾ ನಮ್ಮ ಸೀಕ್ರೆಟು ಯಾರಿಗೂ ಬೇರೆಯವ್ರಿಗೆ ಹೇಳಬಾರ್ದು ಆದರೆ ಬೇರೆಯವ್ರ ಸೀಕ್ರೆಟ್ ನಾವು ಹೇಳ್ಬೋದಾ ಏನು ಪೀ ಈ ಥರದ ಆಲೋಚನೆ ಹೌದು ಸೀಕ್ರೆಟ್ಸ್ ಅಂದರೆ ಕೆಟ್ಟದ್ದು ಪಾಪದ ವಿಚಾರಗಳಲ್ಲ ಕೆಲವರು ಬಂದು ಪಾಪ ಅವರ ಕಷ್ಟಗಳನ್ನು ಹೇಳ್ಕೊಳ್ತಾರೆ ನಮ್ಮ ಮನೆಯಲ್ಲಿ ಈ ಥರ ಇದೆ ಸಾಲ ಇದೆ ಅದನ್ನು ನಾವು ಅವರಿಗೆ ಸಲಹೆ ಕೊಡುವಂಥವರಾಗಿರಬೇಕು ಹೊರತು ಅವರಿಗಾಗಿ ಪ್ರಾರ್ಥಿಸುವವರಾಗಿರಬೇಕು ಹೊರತು ಅನ್ಯ ಏನು ಮಾಡ್ತಾರೆ ಅಂದರೆ ಗೊತ್ತಾ ಅವ್ರಿಗೆ ಎಷ್ಟು ಸಾಲ ಐತೆ ಅವ್ರ ಮನೇ ಏಳು ತೂತು ನೋಡ್ದೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಭಂಡಾರ ಎಲ್ಲ ನಮಗೆ ಗೊತ್ತು ನೋಡೋಕ್ಕೆ ಮಾತ್ರ ಹಂಗಿದ್ದಾರೆ ಅವ್ರ ಮನೇಲಿ ಏನು ಕಷ್ಟ ಗೊತ್ತಾ ಅಂತ ಹೇಳಿ ಬೇರೊಬ್ಬರನ್ನ ಚಾಡಿ ಹೇಳ್ಕೊಳ್ಳೋದಕ್ಕೂ ಬೇರೊಬ್ಬರ ಹತ್ರ ಗಾಸಿಪ್ ಮಾಡಲಿಕ್ಕೂ ಉಪಯೋಗಿಸುವಂಥದ್ದು ಒಳ್ಳೆಯದಲ್ಲ ನಿಮ್ಮಲ್ಲಿ ಯಾರಾದರೂ ಆ ಥರ ಇದ್ದರೆ ದೇವ್ರು ಇವತ್ತು ಎಚ್ಚರ ಪಡಿಸ್ತಾ ಇದ್ದಾನೆ ಆ ಥರ ಮಾಡಬಾರ್ದು ಅಂತ ದೇವ್ರು ಹೇಳ್ತಾನೆ ಪರರನ್ನು ಗಾಯಪಡಿಸಬಾರದು ಅದು ನಮ್ಮ ಇವತ್ತಿನ ತೀರ್ಮಾನ ಪರರನ್ನು ಗಾಯಪಡಿಸಬಾರದು ಪರರು ಗಾಯವಾಗುವುದಕ್ಕೆ ನಾವು ಆಸ್ಪದವಾಗಬಾರ್ದು ನಾವು ಕಾರಣ ಆಗಬಾರ್ದು ಅದು ನಾನು ಹೇಳ್ತಾ ಇರುವಂಥ ವಿಚಾರ ನಾವು ಇವತ್ತು ವಾಕ್ಯವನ್ನು ಗಮನಿಸುವಾಗ ವಾಕ್ಯದಲ್ಲಿ ವಾಕ್ಯದ ಕುರಿತಾಗಿ ಕೆಲವು ರಹಸ್ಯದ ಕುರಿತಾಗಿ ದೇವರು ವಾಕ್ಯವು ಮಾತನಾಡ್ತಾ ಇದೆ ನಾನು ನಿಮ್ಮೊಟ್ಟಿಗೆ ಅದರ ಕುರಿತಾಗಿ ನಾನು ವಿವರಿಸ್ತೇನೆ ಇವತ್ತಿನ ಮುಖ್ಯ ವಾಕ್ಯ ಎಪೇಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಹನ್ನೆರಡನೆಯ ವಚನವನ್ನು ನಾವು ಓದ್ಕೊಳ್ತೇವೆ ಎಪೇಸಾ ಎಪಿಷಿಯನ್ಸ್ ಚಾಪ್ಟರ್ ಫೈವ್ ವರ್ಸಸ್ ಟ್ವೆಲ್ ವರ್ಸ್ ಟ್ವೆಲ್ ಹನ್ನೆರಡನೇ ವಚನ ಹೇಳುತ್ತದೆ ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತನಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ ಇದನ್ನು ಯಾವ ರೀತಿಯಾಗಿ ನಾವು ತೆಗೆದುಕೊಳ್ಳಬಹುದು ನನ್ನ ಪ್ರೇರೇ ನಾವು ರಹಸ್ಯವಾಗಿ ಕೆಲವು ಪಾಪಗಳನ್ನು ಮಾಡ್ತಾರೆ ಕೆಲವರು ಕೆಲವರು ತಪ್ಪು ಮಾಡ್ತಾರೆ ಆ ತಪ್ಪು ಮಾಡಿದವರನ್ನ ನಾ ಹತ್ತು ಜನಕ್ಕೆ ಹೋಗಿ ಅದನ್ನು ಹೇಳಿ ಅವರನ್ನು ಅವಮಾನಪಡಿಸಿ ಅದನ್ನು ಗುಟ್ಟನ್ನು ರಟ್ಟು ಮಾಡಿದ ನಾನು ಗ್ರೇಟು ಅಂತ ಅನಿಸಿಕೊಳ್ಳುವುದಲ್ಲ ಮುಖ್ಯ ಯಾರಾದರೂ ತಪ್ಪು ಮಾಡ್ತಾಯಿದ್ದಾರೆ ಸೀಕ್ರೆಟ್ ಆಗಿ ಅಂತ ಹೇಳಿದರೆ ಅವರನ್ನು ನಾವು ಎಚ್ಚರಿಸಬೇಕಾದು ಅಗತ್ಯವಾದ ಕೃತ್ಯ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಆ ಥರ ಮಾಡಬೇಡ್ರಿ ಒಂದು ವೇಳೆ ನಾವು ನಮ್ಮ ಮಾತು ಅವ್ರು ಕೇಳಿಲ್ಲ ಅಂದರೆ ನನ್ನ ಮಾತು ಕೇಳಿಲ್ಲ ಅದಕ್ಕೆ ನಾನು ಹೋಗಿ ಎಲ್ರಿಗೂ ಟಾಮ್ ಟಾಮ್ ಮಾಡ್ತೀನಿ ಅಂತಲ್ಲ ಹಾಗೂ ಮಾಡಬಾರ್ದು ಅವರಿಗಾಗಿ ಪ್ರಾರ್ಥಿಸಬೇಕು ಪ್ರೀ ದೇವ್ ಜನರೇ ಕಳ್ಳತನ ಮಾಡಿರೋದು ಕೆಲವರ ಕಣ್ಣಿಗೆ ದೊಡ್ಡ ಪಾಪ ಅನ್ನಿಸ್ಬೋದು ಮೋಸ ಮಾಡಿದ್ದು ಕೆಲವರ ಕಣ್ಣಿಗೆ ದೊಡ್ಡ ಪಾಪ ವಿಭಿಚಾರ ಮಾಡುವುದು ಕೆಲವರಿಗೆ ದೊಡ್ಡ ಪಾಪ ಫೋನೋಗ್ರಫಿ ನೋಡುವುದು ಫೋನುಗಳಲ್ಲಿ ಕೆಟ್ಟ ಕೆಟ್ಟ ಅಶ್ಲೀಲವಾದ ಚಿತ್ರಗಳನ್ನು ಸಿನಿಮಾಗಳನ್ನು ನೋಡುವುದು ಅದು ಒಂದು ರೀತಿಯಾದ ಪಾಪ ಕೆಲವು ಸಾರಿ ಕೊಲೆ ಕೆಲವು ಸಾರಿ ಬೇರೆ ಏನೋ ತೊ ತಪ್ಪುಗಳು ಮಾಡುವುದು ನನ್ನ ಪ್ರಿಯರೇ ಪಾಪ ಎಂಬುದು ಪಾಪನೇ ಅದರಲ್ಲಿ ಸಣ್ಣದು ದೊಡ್ಡದು ಪಾಪ ಏನೂ ಇಲ್ಲ ಓ ಅವರು ಅದು ಮಾಡಿದ್ರು ಅದು ತಪ್ಪು ನಾನು ಮಾಡಿದ್ದು ಸಣ್ಣ ತಪ್ಪು ನಾವು ಮನುಷ್ಯರ ದೃಷ್ಟಿಯಲ್ಲಿ ಆ ಪಾಪಗಳು ಅದು ದೊಡ್ಡದು ಇದು ಸಣ್ಣದು ಇದು ಹೀಗೆ ಅದು ಹಾಗೆ ಇರ್ಬೋದು ದೇವರ ದೃಷ್ಟಿಯಲ್ಲಿ ಪಾಪಗಳು ಎಲ್ಲ ಪಾಪಗಳೇ ನಾವೆಲ್ಲರೂ ಪಾಪಿಗಳೇ ಕೆಲವರು ಮಾಡುವ ತಪ್ಪುಗಳು ನಾವು ಮಾಡದೇ ಇರ್ಬೋದು ಅದು ಮಾತ್ರಕ್ಕೆ ನಾವು ಪರಿಶುದ್ಧರಲ್ಲ ಅವರು ದೊಡ್ಡ ಪಾಪಿಗಳಲ್ಲ ಪೇತ್ರನೇ ಹೇಳ್ತಾನೆ ಪಾಪಿಗಳಲ್ಲಿ ಮೊದಲ ಪಾಪಿ ನಾನು ಅಂತ ಹೇಳ್ತಾನೆ ಅಂದರೆ ಎಲ್ಲ ಪಾಪಗಳನ್ನು ಮಾಡಿದ್ನ ಪೌಲನು ದೇವರನ್ನು ನಂಬುವಂಥ ಭಕ್ತರನ್ನು ಹಿಂಸಿಸ್ತಾ ಇದ್ದ ಭಾಳ ಹಿಂಸಿಸ್ತಾ ಇದ್ದ ಯೇಸುವನ್ನು ನಂಬಿದ ಮೇಲೆ ಸತ್ಯವನ್ನು ಅರಿತ ಮೇಲೆ ತಾನು ಮಾಡ್ತಾ ಇರೋದು ತಪ್ಪು ಅಂತ ಅವನಿಗೆ ಗೊತ್ತಾಯಿತು ನನ್ನ ಪ್ರಿಯ ದೇವಿ ಜನರೇ ನಾವು ಪಾಪಗಳನ್ನು ತಪ್ಪುಗಳನ್ನು ಮಾಡ್ತಾ ಇರ್ಬೋದು ಆದರೆ ಯಾವಾಗ ನಾವು ನಮ್ಮ ಪಾಪಗಳನ್ನು ತಪ್ಪುಗಳನ್ನು ನಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಾಗ್ತದೋ ನಮ್ಗೆ ನಮಗನಿಸ್ತದೆ ಓ ನಾನು ಮಾಡ್ತಾಯಿದ್ದು ತಪ್ಪು ಹಿಂತಿರುಗಿ ನೋಡುವಾಗ ನನ್ನ ಜೀವಿತದಲ್ಲಿ ಓ ನನ್ನ ಜೀವಿತ ಈ ಥರನಾ ನನ್ನ ಜೀವಿತ ಆ ಥರನಾ ಎಂದು ಹೆಣಿಸಿಕೊಂಡು ನಾವು ಅಂದುಕೊಳ್ಳುತ್ತೇವೆ ನನ್ನ ಪ್ರಿಯರೇ ನಾನು ನಿಮಗೆ ಇವತ್ತು ಹೇಳ್ತೇನೆ ಪರರನ್ನು ಗಾಯಪಡಿಸಬೇಡ್ರಿ ಪರರನ್ನು ಗಾಯಪಡಿಸುವುದರಿಂದ ನಮಗೆ ಕೆಲವು ಸರ್ ಅನೇಕರಿಗೆ ಏನಂದರೆ ನಾನು ಅದನ್ನು ಸೀಕ್ರೆಟನ್ನು ಹೊರಗಿಟ್ಟಿದ್ದೀನಿ ಇಲ್ಲ ನಾನು ಒಳ್ಳೆಯವಳು ಅವಳು ಕೆಟ್ಟವಳು ನಾನು ಸರಿ ಅವರು ಸರಿ ಇಲ್ಲ ನನ್ನ ಪ್ರೀರಿ ನಾನು ಹೇಳ್ತೇನೆ ಕ್ರೈಸ್ತರಾಗಿರುವ ನಮಗೆ ಬೇರೊಬ್ಬರ ಮೇಲೆ ಯಾವುದೇ ಅಧಿಕಾರವಿಲ್ಲ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬವಾದರೆ ಅವರನ್ನ ಒಂದು ಅಧಿಕಾರ ಇರ್ಬೋದು ಪರರ ಮೇಲೆ ನಿನಗೆ ಯಾವುದೇ ಅಧಿಕಾರವಿಲ್ಲ ನೀನು ಅವರನ್ನು ಸರಿಪಡಿಸಲಿಕ್ಕೆ ಒಂದು ವೇಳೆ ನ್ಯಾಯವಾಗಿ ಹೋಗಬಹುದು ಹೊರತು ಅವ್ರನ್ನ ಅವಮಾನಪಡಿಸಲಿಕ್ಕೆ ನಿಮಗೂ ನನಗೆ ಯಾವುದೇ ಅಧಿಕಾರ ಇಲ್ಲವೇ ಇಲ್ಲ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಈ ರೀತಿಯಾಗಿ ಹೇಳ್ತದೆ ಗಮನಿಸಿರಿ ನಿನ್ನನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ ಶಪಿಸದೆ ಆಶೀರ್ವದಿಸಿರಿ ನಿನ್ನನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ ಪರರನ್ನು ಗಾಯಪಡಿಸೋದಲ್ಲ ನಮ್ಮನ್ನು ಗಾಯಪಡಿಸಿದರೂ ಸಹ ನಾವೇನು ಮಾಡಬೇಕಂತೆ ಅವರನ್ನ ಕ್ಷಮಿಸಬೇಕು ನಾನು ಯಾರನ್ನು ಗಾಯಪಡಿಸಿಲ್ಲ ಆದರೆ ನನ್ನನ್ನು ಗಾಯಪಡಿಸಿದರೆ ನಾನು ಬಿಡಲ್ಲ ನಾನು ಎಷ್ಟು ಒಳ್ಳೆಯವಳೋ ಅಷ್ಟೇ ಕೆಟ್ಟವಳು ನನ್ನ ನನ್ನ ಹತ್ರ ಸುಮ್ಮನೆ ಇದ್ದರೆ ಸರಿ ಇಲ್ಲಾಂದರೆ ನಾನು ಏನಂತ ಹೇಳ್ತಾರೆ ಯುದ್ಧ ಭೂಮಿಗೆ ಇಳಿದೆ ಅಂತ ತಿಳ್ಕೊಳ್ಳಿ ನಾನು ಸ್ಟಾರ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ ನಿಲ್ಲಿಸಲ್ಲ ನಾನು ಅಂತ ಹೇಳುವುದನ್ನು ನಾನು ಕೇಳಿಸ್ಕೊಂಡಿದ್ದೇನೆ ನಾನು ಒಳ್ಳೆಯವರಿಗೆ ಒಳ್ಳೆಯವನು ಕೆಟ್ಟವರಿಗೆ ಕೆಟ್ಟವನು ಅನ್ನೋದನ್ನು ಕೇಳಿಸ್ಕೊಂಡಿದ್ದೀವಿ ಅಲ್ವಾ ಸಿನಿಮಾ ಡೈಲಾಗ್ಲಿ ಕೆಲವೆಲ್ಲ ಹೇಳ್ಬೋದು ಇರ್ಬೋದು ಮನುಷ್ಯರು ಹೇಳ್ತಾರೆ ನಾನು ಎಷ್ಟು ಒಳ್ಳೆಯವನೋ ಎಷ್ಟು ಅಷ್ಟೇ ಕೆಟ್ಟವನೋ ನಾನು ಒಂದು ಮುಖ ಮಾತ್ರ ನೀನು ನೋಡಿದ್ದೀಯಾ ಇನ್ನೊಂದು ಮುಖ ನೋಡಿಲ್ಲ ತಾನೇ ಅದಕ್ಕೆ ನಾನು ಇನ್ನೊಂದು ಮುಖ ನೋಡೋಂಗೆ ಮಾಡಬೇಡ ಪ್ರೀರೇ ಇವೆಲ್ಲ ಮಾತುಗಳು ಏನಂದರೆ ಬೇರೆಯವರು ನಮ್ಮನ್ನು ಹಿಂಸಿಸಿದರೆ ಸುಮ್ಮನೆ ಬಿಡಲ್ಲ ಅನ್ನುವಂಥದ್ದು ಆದರೆ ಯೇಸು ಸ್ವಾಮಿ ದೇವರ ವಾಕ್ಯ ಇಲ್ಲಿ ಏನು ಹೇಳ್ತದೆ ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು ನಿನ್ನ ಬಲಗೆನ್ನೆಗೆ ಒಡೆದರೆ ಎಡೆಗೆನ್ನೆಗೆ ತೋರಿಸು ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಶತ್ರುಗಳಿಗಾಗಿ ಪ್ರಾರ್ಥಿಸ್ರಿ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ನಿಮ್ಮ ವೈರಿಗಳಿಗಾಗಿ ಪ್ರಾರ್ಥಿಸ್ರಿ ಅಂತ ಯೇಸು ಸ್ವಾಮಿ ಹೇಳಿಕೊಟ್ರು ಯೇಸು ಸ್ವಾಮಿ ಮಾಡಿದ್ರ ಖಂಡಿತ ಮಾಡಿದರು ಆತನು ಖಂಡಿತ ಕಾರ್ಯ ಮಾಡಿದನು ದೇವಜನವೇ ಆತನು ಶಿಲುಬೆಯ ಮೇಲೆ ಹೇರುವಾಗಲೂ ಬೇರೆಯವರನ್ನು ನೋಡಿ ಅಪ್ಪ ತಂದೆಯೇ ಅವನ ಕ್ಷಮಿಸಪ್ಪ ಎಂದು ಬೇಡಿಕೊಂಡನ ಹೊರತು ಅಪವನ್ನು ಶಪಿಸಪ್ಪಾ ಅಂತ ಏಸು ಸ್ವಾಮಿ ಬೇಡಿಕೊಳ್ಳಿಲ್ಲ ನನ್ನ ಪ್ರಿಯರೇ ನಾನು ಯಾಕೆ ಹೇಳ್ತಾ ಇದ್ದೀನಂದರೆ ನಮಗೆ ಕೆಲವು ಸಾರಿ ನಷ್ಟ ಆಗ್ಬೋದು ಅವರಿಂದ ನಮಗೆ ಮೋಸ ಆಗ್ಬೋದು ನಮಗೆ ತೊಂದರೆ ಆಗ್ಬೋದು ಆದರೆ ನಮ್ಮ ಪರಿಶುದ್ಧತೆಗೆ ಅದು ಯಾವುದು ಕಷ್ಟ ಆಗಲ್ಲ ಇಲ್ಲಿ ಹೇಳುತ್ತದೆ ರೋಮ ಹನ್ನೆರಡು ಹದಿನಾಲ್ಕರಲ್ಲಿ ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ ಶಪಿದ ಶಪಿಸದೆ ಆಶೀರ್ವಾದ ಮಾಡಿರಿ ಕೆಲಸ ಮನಸ್ಸಲ್ಲೊಂದು ಅಂದುಕೊಂಡು ಮೇಲೆ ಒಂದು ಮಾಡ್ತಾ ಇರ್ತೇವೆ ಬಾಯಲ್ಲಿ ಆ ಹೋದ್ರೆ ಹೋಗ್ಲಿ ಬಿಡು ಇನ್ನೊಂದು ಸಾರಿ ಸಿಗ್ತೀಯಲ್ಲ ಒಳಗಡೆ ಇರಲಿ 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 ಅಂತೀವಿ ಒಳಗಡೆ ಇವಾಗ ಹೋಗು ಆಮೇಲೆ ನೋಡ್ಕೊತೀನಿ ಎಲ್ಲಿ ಎತ್ಕೊಬೇಕು ನನಗೆ ಗೊತ್ತು ಹೋಗು ಆರ ಅಯ್ಯೋ ಸಾರಿ ಸರ್ ನೀವು ಇಷ್ಟು ಒಳ್ಳೆಯವರು ಇಲ್ಲ ಇಲ್ಲ ಪರವಾಗಿಲ್ಲ ಬಿಡ್ರಿ ಪರವಾಗಿಲ್ಲ ಬಿಡ್ರಿ ನನಗೊಂದು ಒಂದು ಕಾಲ ಬರುತ್ತೆ ಇವಾಗ ಇಷ್ಟು ನಷ್ಟ ಆಗಿದೆ ನನಗೂ ಯಾವಾಗ ಕೀಳಬೇಕು ನನಗೆ ಗೊತ್ತು ಅಂದ್ಕೊಳ್ಳುವಂಥವರು ಇರ್ತಾರೆ ಮನಸ್ಸಲ್ಲಿ ನನ್ನ ಪ್ರಿಯ ದೇವಿ ಜನರೇ ದೇವರು ವಾಕ್ಯ ವ್ಯತ್ಯಾಸ ಉಳ್ಳದ್ದು ಭೂಮಿಯ ಮೇಲಿನ ಮನುಷ್ಯರ ಬೇರೆ ಅನ್ಯರ ಎಲ್ಲ ಬೋಧನೆಗಳಿಗಿಂತ ವ್ಯತ್ಯಾಸವುಳ್ಳ ಬೋಧನೆ ಬೈಬಲ್ ಬೋಧನೆ ನೀವು ನಾನು ಅನುಸರಿಸ್ತಾ ಇರುವಂಥ ಬೋಧನೆಗಳು ಪರಿಶುದ್ಧವಾದವುಗಳು ಈ ವಾಕ್ಯಗಳಂತೆ ನಾವು ನಡೆದುಕೊಳ್ಳುವುದಾದರೆ ದೇವರು ಖಂಡಿತವಾಗಿ ನಮ್ಮನ್ನು ನೀತಿವಂತರ ಲಿಸ್ಟಿಗೆ ನಮ್ಮನ್ನು ಸೇರಿಸ್ತಾರೆ ಗಮನಿಸಿದ್ರೆ ಇಲ್ಲಿ ಹೇಳ್ತಾರೆ ಹದಿನೈದನೇ ಯೋಚನೆ ಹೇಳ್ತದೆ ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ ಅಳುವವರ ಸಂಗಡ ಅಳಿರಿ ನೋಡ್ರಿ ವೈ ಹಿಂಸಿಸುವವ್ರಿಗನ್ನ ಆಶೀರ್ವಾದ ಮಾಡಿರಿ ಅಳೋರ ಜೊತೆ ಅಳ್ರಿ ಸಂತೋಷಿಸುವರ ಸಂಗಡ ಸಂತೋಷಿಸ್ರಿ ನಾವೇನು ಮಾಡ್ತೀವಿ ನಾವಂದರೆ ಪ್ರೇರಿಯ ನಿಮ್ಮ ಬಗ್ಗೆ ಅಲ್ಲ ಮನುಷ್ಯರ ಸ್ವಭಾವ ಅವರು ಸಂತೋಷ ಪಡ್ತಾಯಿದ್ರು ಓಹೋ ಎಲ್ಲೋ ದುಡ್ಡು ಬಂದಿದೆ ಏನು ಸಾಲ ಮಾಡಿ ಸಾಲ ಮಾಡಿ ನೋಡಿ ಏನು ಇಗ್ತಾರೆ ಅಲ್ವ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳ್ತಾರೆ ನೋಡಿ ಸಾಲ ಮಾಡಿ ಅವರು ಸಾಲ ಮಾಡಿದ್ದಾರೆ ಅವರು ಇದು ಮಾಡಿದ ತಪ್ಪು ಮಾಡಿದರೆ ಅದರ ನಿಮಿತ್ತ ನಿಮ್ಮ ಮನಸ್ಸಲ್ಲಿ ದ್ವೇಷ ಹುಟ್ಟದಿರಲಿ ಅಪ್ಪ ಅವ್ರ ಕೆಲಸ ಅದು ನಾವೇನು ಹೇಳೋಕ್ಕಾಗಲ್ಲ ಅಲ್ವಾ ಅವ್ರು ಸಂತೋಷ ಪಡ್ತಾ ಇದ್ದಾರೆ ಅವ್ರು ಸಂತೋಷ ನಿಮ್ಮ ಜೊತೆ ಸಂತೋಷವಾಗಿರ್ಲಿಕ್ಕಿದ್ದಾರೆ ಸಂತೋಷವಾಗಿರಿ ಅಳುವಂಥವರ ಸಂಗಡ ನಾವು ಆಳಬೇಕು ಅಳುವಂಥವ್ರ ಸಂಗಡ ಅಂದರೆ ಯಾರಿಗೂ ಅನಾರೋಗ್ಯ ಇರ್ತದೆ ಅಯ್ಯೋ ಅಯ್ಯೋ ದೇವರು ಒಳ್ಳೇದು ಮಾಡಲಿಮ್ಮ ಮಗಳಿಗೆ ನಿಮ್ಮ ಮಗ ಯಜಮಾನರಿಗೆ ದೇವರು ಒಳ್ಳೇದು ಮಾಡಲಿಮ್ಮ ನಮಗೂ ದುಃಖ ಆಗ್ತದೆ ಇದನ್ನು ಕೇಳಿಸ್ಕೊಳ್ಳುವಾಗ ನಮಗೆ ದುಃಖ ಆಗ್ತದಮ್ಮ ಆದರೆ ದೇವರು ಒಳ್ಳೇದು ಮಾಡಲಿಮ್ಮ ನಾವು ಪ್ರಾರ್ಥನೆ ಮಾಡ್ತೀವಿ ಅವರ ದುಃಖವನ್ನು ನೀವು ಶೇರ್ ಮಾಡ್ಕೊಳ್ತೀರಾ ಅವರು ಸಂತೋಷ ಪಡುವಾಗ ಅನೇಕರನ್ನು ನಾವು ನೋಡಿದ್ದೇವೆ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ಮದುವೆಗಳಿಗೂ ಬರ್ತ್ಡೇಗಳಿಗೂ ಪ್ರೋಗ್ರಾಮ್ಸ್ಗೂ ಬರ್ತಾರೆ ಆದರೆ ಕಷ್ಟ ಆಸ್ಪತ್ರೆ ನೋವು ಮನೆಯಲ್ಲಿ ಸಾಲ ಸಂಕಟ ಇದ್ದರೆ ಯಾರೂ ಬರಲ್ಲ ಯಾಕೆ ಅವರ ಮನೆ ಮದುವೆ ಮದುವೆಗಳಲ್ಲಿ ಹೋಗುವಾಗ ಅವರ ಕು ಕಾರ್ಯಕ್ರಮಗಳಲ್ಲಿ ಹೋಗುವಾಗ ನಿನ್ನ ಹತ್ರ ಹಣ ಇಲ್ಲದೇ ಇರ್ಬೋದು ನೀವು ಹೋಗಬೇಕು ಹೇಳಬೇಕು ಅನಾರೋಗ್ಯದಲ್ಲಿರೋದು ನಾವು ಪ್ರಾರ್ಥನೆ ಮಾಡ್ತೀವಿ ನಾವು ಪಾಪ ನಾವು ಕಷ್ಟದಲ್ಲಿದ್ದೀವಿ ಆದರೆ ನಿಮಗಾಗಿರುವಂಥ ವ್ಯಥೆಯನ್ನು ದೇವರಲ್ಲಿಟ್ಟು ನಾವು ಪ್ರಾರ್ಥನೆ ಮಾಡ್ತೀವಿ ಒಂದು ಮಾತು ನಾವು ದೇವ್ ಜನರೇ ದೇವ್ರ ವಾಕ್ಯದಂತೆ ನಾವು ನಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಆಮೇಲೆ ಹೇಳ್ತದೆ ಹದಿನಾರನೇ ವಚನ ಅದರ ರೋಮ ಹನ್ನೆರಡು ಹದಿನಾರು ನಿಮ್ಮ ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ ಯಾವಾಗಲೂ ಸ್ಟೇಜ್ ಮೇಲೆ ಕುತ್ಕೋಬೇಕು ಮುಂದಗಡೆನೇ ಇರಬೇಕು ಒಳ್ಳೆ ಒಳ್ಳೆ ಅಂದ ಉಳ್ಳವರ ಜೊತೆ ಹಣ ಉಳ್ಳವರ ಜೊತೆ ಹೆಸರುಳ್ಳವರ ಜೊತೆ ಇರಬೇಕು ಅಂತ ಯೋಚಿಸ್ತಾರೆ ಹೊರತು ದೀನರ ಜೊತೆ ಇರಲಿಕ್ಕೆ ಆಲೋಚನೆ ಮಾಡೋದಿಲ್ಲ ನನ್ನ ನನಪ್ರಿಯರೇ ಹಿರಿಯರ ಜೊತೆ ಇದ್ದಷ್ಟಕ್ಕೆ ಹಿರಿತನ ಬರೋದಿಲ್ಲ ಕೀಳಾಗಿರುವವರ ಜೊತೆಗೆ ನಾವು ಕುಳಿತುಕೊಳ್ಳುವಾಗ ಕೀಳಾಗುವುದಿಲ್ಲ ನಾವು ವ್ಯತ್ಯಾಸವುಳ್ಳವರು ಹಾಗಂತ ಹಾಗಂತೇಳಿ ಹೋಗಿ ಎಲ್ಲೋ ಕೂತ್ಕೊಳ್ಳಿ ಅಂತೆಲ್ಲ ನಾವು ಹೇಳ್ತಾ ಇರೋದು ಯಾರು ತುಂಬ ಬಡವರು ಯಾರು ತುಂಬ ಹೀನರಾಗಿರ್ತಾರೋ ಅವ್ರನ್ನ ಒಂದು ಮಾತು ಒಂದು ಮಾತು ಮಾತಾಡಬೇಕು ಹೇಗಿದ್ದೀರಾ ಮಾತಾಡಬೇಕು ಇಲ್ಲಿ ಹೇಳುತ್ತದೆ ದೀನರ ಸಂಗಡ ಬಳಕೆಯಾಗಿರ್ರಿ ದೀನರ ಸಂಗಡ ಬಳಕೆಯಾಗಿರ್ರಿ ಬಳಕೆ ಆಗಿರ್ರಿ ಅಂದರೆ ಏನರ್ಥ ಉಪಯೋಗಿಸೋದು ಮನೆಯಲ್ಲಿ ಅನೇಕರ ಮನೆಗಳಲ್ಲಿ ಪಾತ್ರೆ ಸಾಮಾನುಗಳು ತುಂಬ ಇರ್ತವೆ ಅದರಲ್ಲಿ ಬಳಕೆ ಆಗೋದು ಒಂದು ಇಪ್ಪತ್ತು ಮೂವತ್ತು ಗ್ಲಾಸ್ ಇರ್ತದೆ ಮನೆಯಲ್ಲಿ ಪ್ರತಿದಿನ ಎರಡು ಮೂರು ಗ್ಲಾಸ್ ಮಾತ್ರ ಉಪಯೋಗಕ್ಕೆ ಬರ್ತದೆ ಒಂದು ಇಪ್ಪತ್ತ್ಮೂರು ಪಾತ್ರೆಗಳಿರ್ತದೆ ನಾಲ್ಕೈದು ಪಾತ್ರೆಗಳು ಉಪಯೋಗ ಬರ್ತದೆ ಯಾವತ್ತೂ ಉಪಯೋಗಕ್ಕೆ ಬರ್ತವೆ ಅಂತ ಅಲ್ಲಿಟ್ಟಿರ್ತೇವೆ ಬಳಕೆ ಆಗಿರ್ರಿ ಸೀರೆಗಳು ಫುಲ್ಲು ಒಂದು ಒಂದು ಇದೇ ಇರ್ತದೆ ಉಪಯೋಗಿಸೋದು ಮಾತ್ರ ಕೆಲವು ಡ್ರೆಸ್ಗಳಷ್ಟೆ ಏನೇ ಆಗಲಿ ವಸ್ತುಗಳು ನಮ್ಮ ಮನೆಗಳಲ್ಲಿ ತುಂಬ ವಸ್ತುಗಳಿರ್ತವೆ ಉಪಯೋಗಿಸೋದು ಮಾತ್ರ ಕೆಲವು ಅವಶ್ಯಕತೆಗೆ ಬೇಕಲ್ವಾ ನಾನು ಬೇಡ ಅಂತ ಹೇಳ್ತಾ ಇಲ್ಲ ನಾನು ಇರೋದು ಉದಾಹರಣೆ ಬಳಕೆಯಾಗಿರ್ರಿ ಸುಮ್ಮನೆ ಏನು ಉಪಯೋಗ ಇಲ್ಲದೆ ಯೂಸ್ಲೆಸ್ ಆಗಿರಬಾರ್ದು ಯೂಸ್ಫುಲ್ ಆಗಿರಬೇಕು ಇಲ್ಲಿ ಹೇಳ್ತದೆ ಬಳಕೆಯಾಗಿರ್ರಿ ದೀನರ ಸಂಗಡ ಬಳಕೆಯಾಗಿರ್ರಿ ಯಾವಾಗಲೂ ಚರ್ಚಲ್ಲಿ ಕೆಲವರು ಹೋದರೆ ಅಸೋಸಿಯೇಟ್ ಆಗೋದು ಒಳ್ಳೆ ಒಳ್ಳೆಯದು ನಾನು ಹೇಳೋದು ಕೇಳಿಸ್ಕೊಂಡಿದ್ದೀನಿ ಚರ್ಚಲ್ಲಿ ಬರುವಂಥ ಕೆಲವು ವಿಶ್ವಾಸಿಗಳು ನಿಜವಾಗಿ ಹೇಳಬೇಕಾದ್ರೆ ಚರ್ಚಲ್ಲಿ ಬರುವ ವಿಶ್ವಾಸಿಗಳು ಚೆನ್ನಾಗಿರೋರ ಜೊತೆನೇ ಯಾವಾಗ ಮಾತಾಡ್ತಾರೋ ಅವರು ತುಂಬಾಡವರು ಹೊಸವರು ಯಾರಾದರೂ ಬಂದರೆ ಮಾತಾಡೋದಿಲ್ಲ ಅಲ್ಲ ಮೊನ್ನೆ ಒಂದು ತಮಿಳ್ ಚಾನಲಲ್ಲಿ ಒಬ್ಬ ಸಿಸ್ಟ್ರು ಬಹಳ ಚೆನ್ನಾಗಿ ಬೈತಾ ಇದ್ದರು ಏನಂತ ನಿಮಗೆ ನಾಚಿಕೆ ಆಗೋದಿಲ್ವಾ ಚರ್ಚ್ ಪಾಸ್ಟ್ರ್ಗಳಿಗೆ ಚರ್ಚ್ಗಳವ್ರಿಗೆ ಸಭೆಗಳಿಗೆ ನಾಚಿಕೆ ಆಗೋದಿಲ್ವಾ ಆ ವಿಡಿಯೋ ನೀವು ನೋಡಿರ್ಬೋದು ತಮಿಳಲ್ಲಿ ಒಂದು ನಾನೊಂದು ನಾನು ನೋಡಿದೆ ಅದು ನಾಚಿಕೆ ಆಗೋದಿಲ್ವ ನಿನಗೆ ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳ್ತಾರೆ ಏನು ಅಸಲಿ ವಿಷಯ ಅಂದರೆ ಆ ತಾಯಿಯ ಮಗು ತೀರ್ಕೊಂಡಿದೆ ಆ ಆಕ್ಸಿಡೆಂಟಲ್ಲಿ ಆ ಮಗಳ ಬಟ್ಟೆ ಕೂಡ ರಕ್ತ ಹಂಗೆ ಇದೆ ಒಣಗಿ ಆ ಮಗಳು ಎಲ್ಲೋ ಹೋಗಿ ಕೇಳ್ತಾರೆ ಒಂದು ಸಭೆಯಲ್ಲಿ ಹತ್ತಿರ ನಮ್ಮಗೂನ ಶವಸಂಸ್ಕಾರ ಮಾಡಬೇಕು ಸ್ಥಳ ಕೊಡಿ ನಾವು ಅವರು ನಾವು ಕೊಡೋಲ್ಲ ಓಕೆ ಓಕೆ ಅದಾಯಿತು ಆ ಮಗ ಯಾಕೆ ಕೇಳ್ತಾರೆ ಓಕೆ ಅವ್ರು ಆರಿಸಿವರು ಓಕೆ ಇವರು ನಾನು ಸಭೆ ಹೆಸರು ಹೇಳಿದೆ ಅಂತ ನಾನು ಚಂದ ಇದು ಮಾಡಬೇಡಿ ಯಾವುದೇ ಸಭೆ ಆಗಲಿ ಅದರಲ್ಲಿ ಹೇಳಿದ್ದು ನಾನು ಹೇಳ್ತೀನಿ ಆಮೇಲೆ ಹೇಳ್ತಾಳೆ ಸಿ ಎಸ್ ಐ ನಾನು ಸಿ ಎಸ್ ಐ ಆ ಬಗ್ಗೆ ಹೇಳ್ತಾಳೆ ನಾನು ಸಿ ಎಸ್ ಐ ಸಭೆಯವಳು ಆದರೆ ಈ ಸಭೆಯವರು ಹೇಳ್ತಾರೆ ನೀನು ಸಿ ಎಸ್ ಐ ಮದುವೆ ಅವಳು ನೀನು ಸಿ ಎಸ್ ಐ ಇಲ್ಲಿನವಳಲ್ಲ ನೀನಿಲ್ಲಿ ಮೆಂಬರ್ಶಿಪ್ ಹಣ ಕಟ್ಟಿಲ್ಲ ಆದ್ದರಿಂದ ನೀನು ಮಗುವಿಗೆ ಇಲ್ಲಿ ಆಕೆ ಹರಾಜು ಹಾಕಿದ್ಲು ತಮಿಳ್ ನ್ಯೂಸ್ ಚಾನಲಲ್ಲಿ ಸನ್ ಟಿ ವಿ ನ್ಯೂಸಲ್ಲಿ ಹರಾಜು ಹಾಕಿದ್ಲು ನಿಮಗೆಲ್ಲ ಮಾನ ಮರ್ಯಾದೆ ಇದೆಯಾ ನೀವೆಲ್ಲ ಸಭೆಯವರ ನೀವು ಒಳ್ಳೆಯವರ ಡಿನಾಮಿನೇಷನ್ಸು ಅದು ಇದು ಅಂತೇಳಿ ಹೊಡೆದಾಡ್ತೀರಾ ಇದು ಮಾಡ್ತೀರ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲ್ಲ ನಾನು ಹೇಳ್ತೀನಿ ಯಾವುದು ಸಿ ಎಸ್ ಐ ಆಗಲಿ ಯಾವುದು ಇಂಡಿಪೆಂಡೆಂಟ್ ಚರ್ಚ್ ಆಗಲಿ ನಾನು ಹೇಳ್ತೇನೆ ಆ ಮಗಳ ವೇದನೆ ಇದ್ದಾಳೆ ಅಮ್ಮ ನಾವು ಇದಕ್ಕೇನೋ ಅರೇಂಜ್ ಮಾಡ್ತೀವಿ ನೀ ಈ ಸಭೆಯೊಳಲ್ಲ ಆದರೂ ಸ್ವಲ್ಪ ನಾವು ಹಣ ಏನೋ ನಮ್ಮ ಕಮಿಟಿಯಿಂದ ಇದು ತೊಗೊಂಡು ಮಾಡ್ತೀವಿ ಅಲ್ಲಿಂದ ಒಂದು ಲೆಟ್ರು ನಾವು ಇದು ಮಾಡ್ಕೋತೀವಿ ನಾವು ಫೋನ್ ಮಾಡ್ತೀವಿ ಅವ್ರ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಕೊಡಮ್ಮ ಅಂತ ನಾನು ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಅವರು ಏನು ಬೇಕಾದರೂ ಮಾಡ್ಬೋದಾಗಿತ್ತು ಆದರೆ ಹೆಲ್ಪ್ ಮಾಡಲಿಲ್ಲ ಅಮ್ಮ ಯಾವುದು ಸಭೆ ನಿಜ ಕೆಲವರು ಎಷ್ಟೋ ಜನರು ದೂಷಣೆ ಮಾಡ್ತಾಯಿದ್ದಾರೆ ಇವತ್ತು ಸಭೆಗಳವರನ್ನ ಈ ಸಭೆಗಳವರು ಆ ಸಭೆಗೆ ಹೋಗಲ್ಲ ಆ ಸಭೆಗಳವರು ಈ ಸಭೆಗೆ ಹೋಗಲ್ಲ ಇವರು ಅವ್ರನ್ನೊಪ್ಕೊಳ್ಳಲ್ಲ ಅವರು ಇವ್ರನ್ನೊಪ್ಕೊಳ್ಳಲ್ಲ ದುರಾತ್ಮನ ಕೆಲಸ ನಾನು ಹೇಳ್ತೇನೆ ಡೆನೊಮಿನೇಷನ್ಸ್ ಇರಲಿ ಆದರೆ ನೀನು ಅವರು ಸರಿ ಇಲ್ಲ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ನಾನು ಅಲ್ಲಿಗೆ ಹೋಗಲ್ಲ ಹೋಗಲ್ಲ ರಾಜಕೀಯ ಜಾಸ್ತಿ ಆಯಿತು ಹಣ ಬೇಕು ಅಧಿಕಾರ ಬೇಕು ಆಸ್ತಿ ಬೇಕು ಅಯ್ಯೋ ಈಗ ಆಂಧ್ರದಲ್ಲಿ ಬೇರೆ ಕೆಲವು ಸಮಸ್ಯೆಗಳು ಉದ್ಭವ ಆಗಿದ್ದಾವೆ ಆಂಧ್ರದಲ್ಲಿ ಕೆಲವರು ಹೇಳ್ತಾರೆ ಎಲ್ಲ ಪಾಸ್ಟ್ರು ಒಂದೇ ಪಾಸ್ಟ್ರೇ ಎಲ್ಲ ಕಡೆಯೂ ಸಭೆಗಳು ನಡೆಸಬೇಕು ಅಂದರೆ ಮಿಕ್ಕಿದ ಪಾಸ್ಟ್ರೆಲ್ಲಿ ಹೋಗಬೇಕು ಕೆಲವು ಸಭೆಗಳಲ್ಲಿ ರಾಜಕೀಯ ಅವು ಕೆಲವು ದೊಡ್ಡ ದೇವ ಸೇವಕರು ಪ್ರಾರಂಭಿಸಿದ ಸಭೆಗಳಲ್ಲಿ ಪೊಲೀಸ್ ಕೇಸುಗಳ ತನಕ ಆಗಿಬಿಟ್ಟಿದೆ ಜಗಳಗಳು ನಾನಿಲ್ಲಿ ನಾನಿಲ್ಲಿ ನಾನು 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 ತಗ್ಗಿಸಿಕೊಳ್ಳುವ ಮನೋಭಾವ ಇಲ್ಲ ಬೇರೆಯವರನ್ನು ಗಾಯಪಡಿಸುವುದೇ ಬೇರೆ ಸಭೆಗಳವರನ್ನ ಗಾಯಪಡಿಸುವುದು ಬೇರೆ ವಿಶ್ವಾಸಿಗಳನ್ನು ಗಾಯಪಡಿಸುವುದು ಬೇರೊಬ್ಬರನ್ನ ದೂಷಿಸುವುದು ಸ್ವಂತ ಕಾರ್ಯಗಳನ್ನು ಹೇಳಿಕೊಳ್ಳೋದು ನಾವು ತುಂಬ ಅದರಲ್ಲೇ ಮಾತಾಡಿದರೆ ನಮ್ಮ ಸಮಯ ಹೋಗ್ಬಿಡ್ತದೆ ನನ್ನ ಪ್ರೇರೆ ದೇವ್ರ ವಾಕ್ಯವಿಲ್ಲ ಹೇಳ್ತದೆ ನಾವು ಪರರನ್ನು ಗಾಯಗೊಳಿಸಬಾರ್ದು ನಮ್ಮ ಕೈಯಲ್ಲಿ ಮಾಡಬೇಕು ಇಲ್ಲಿ ಹೇಳಬೇಕು ನೀವು ಎಲ್ಲಿ ಬಳಕೆಯಾಗಿರ್ರಿ ನೀವು ದೀನರ ಸಂಗಡ ಬಳಕೆಯಾಗಿರ್ರಿ ನಿಮ್ಮನ್ನು ನೀವೇ ಹೀಗೆ ಹೀಗೇ ಇರೋದು ಅನೇಕ ಸಾರಿ ನಾನು ಅಂದ್ಕೋಬೋದು ನಾನೇ ಬುದ್ಧಿವಂತರು ನನಗಿಂತ ಬುದ್ಧಿವಂತನು ಭೂಮಿಯ ಮೇಲೆ ಕರ್ನಾಟಕದಲ್ಲಿ ಬೇರೆ ಯಾರೂ ಇಲ್ಲ ಅಂತ ಅದಲ್ಲ ನಮ್ಮ ಬುದ್ಧಿ ಜ್ಞಾನ ಎಲ್ಲವೂ ದೇವರ ಮುಂದೆ ಏನೂ ಅಲ್ಲ ತಗ್ಗಿಸಿಕೊಳ್ಳಬೇಕು ಪಿ ಎಚ್ ಡಿಗಳಿದೆಯಾ ಭಾಷೆ ಇದೆಯಾ ಕೆಲವು ಹೇಳ್ತಾರೆ ಕೆಲವು ಸಾರಿ ಪಾಸ್ಟೇ ಕೆಲವೊಬ್ಬ ನೀವು ಪದಗಳನ್ನ ಮಿಸ್ಟೇಕ್ ಮಾಡ್ತೀರಾ ನನ್ನ ಬಗ್ಗೆ ಅಲ್ಲ ಕೆಲವ್ರ ಬಗ್ಗೆ ನೀವು ನಾನು ಮೊದಲು ಪ್ರಾರಂಭದಲ್ಲಿ ನಾನು ಭಾಷಾಂತರ ಮಾಡುವಾಗ ಕೆಲವು ಹಿಂದೆ ನಮ್ಮ ಸಭೆಯಲ್ಲಿಯೇ ಕೆಲವು ಯೌವ್ವನ ಮಕ್ಕಳು ನನ್ನನ್ನು ಈಗ ಇದು ಮಾಡಿದರು ಪಾಸ್ಟ್ ರಾಂಗ್ ಇಂಟ್ರಪ್ರಿಟೇ ಇಂಟ್ರಪ್ರಿಟೇ ಟ್ರಾನ್ಸ್ಲೇಷನ್ ಮಾಡ್ತಾರೆ ಅಂತ ದೇವ್ ಜನರೇ ಒಬ್ಬೊಬ್ಬರಿಗೂ ಒಂದೊಂದು ಕಾಲ ಇರ್ತದೆ ಅವರ ಅವ್ರಿಗೆ ಕೆಲವು ಪ್ರೊನೌನ್ಸಿಯೇಷನ್ ಬರೋಲ್ಲ ಬಾಯಿ ಮಾತು ಬರಲ್ಲ ಅವರು ಗಿಡ್ಡಕ್ಕಿದ್ದಾರೆ ಅವರು ದಪ್ಪಕ್ಕಿದ್ದಾರೆ ಅವರು ಸಣ್ಣಕ್ಕಿದ್ದಾರೆ ಅವ್ರ ಕಲ್ಲರ್ ಸರಿ ಇಲ್ಲ ಅವ್ರ ಮನೆ ಸರಿ ಇಲ್ಲ ಯಾವುದನ್ನು ನಾವ್ಯಾಕೆ ಅವ್ರಿಗೆ ಹೇಳಿ ಗಾಯಪಡಿಸ್ಬೇಕು ನಾವು ಮಾಡಬಾರ್ದಲ್ವಾ ವಾಕ್ಯ ಹೇಳ್ತದೆ ನೀವೇ ಬುದ್ಧಿವಂತರು ಅಂತ ಅನಿಸ್ಕೊಂಬಿಟ್ರಿ ಕೆಲವ್ರು ಹೇಳ್ತಾರೆ ನಾನು ಗೊತ್ತಾ ನಮ್ಮ ಏನು ಗೊತ್ತಾ ಪಾಸ್ಟ್ರಿಗೆ ಮುಂದ್ಗಡೆ ಪಾಸ್ಟ್ರಿಗೆ ಹಿಂದ್ಗಡೆ ಎಲ್ಲ ಹೆಸರುಗಳಿರಬೇಕು ಅಂತ ನಾನು ಪಾಸ್ಟರ್ ರಮೇಶ್ ಅಂತ ಹಾಕೊಂಡಿದ್ದನ್ನು ಅದನ್ನು ತೆಗಿಬೇಕು ಅಂತೈತೆ ತೆಗೆದು ಬೇರೆ ಏನು ಇಟ್ಕೊಳ್ಳೋ ಬ್ರದರ್ ಅಂದರೂ ತಪ್ಪು ಅಂತಾರೆ ಮಿಸ್ಟರ್ ಅಂದರೂ ತಪ್ಪು ಅಂತಾರೆ ಬರೀ ಹೆಸರು ಇಟ್ಕೊಳ್ಳೋಕ್ಕೂ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಇರಲಿ ಯಾರೋ ಏನೋ ಅಂತಾರೆ ಅಂತ ನಾವು ಇಟ್ಕೊಂಡಿದ್ದೀವಿ ಆಗೋಗ್ಬಿಟ್ಟಿದೆ ಯಾರಿಗೂ ಅಪಕಾರವನ್ನು ಅಪಕಾರಕ್ಕೆ ಅಪಕಾರ ಮಾಡಬೇಡ್ರಿ ಗಾಯ ಮಾಡಬೇಡ್ರಿ ಅವರು ಅಪಕಾರ ಮಾಡಿದ್ರು ಇಲ್ಲಿ ಒಂದು ನಾವು ನೋಡಿದೀವಿ ಮೊದಲ ಮೇಲೆ ಅವ್ರು ಹಿಂಸಿಸ್ತಾರೆ ನೀವು ಆಶೀರ್ವಾದ ಮಾಡಿರಿ ಅವರ ಅಪಕಾರ ಮಾಡ್ತಾರೆ ನೀವು ಉಪಕಾರ ಮಾಡ್ರಿ ಅಪಕಾರಕ್ಕೆ ಅಪಕಾರ ಮಾಡಬೇಡ್ರಿ ನೋಡಿ ಹಿಂಸಿಸುವ ನಾವು ಹಿಂದಿಕ್ಕೆ ಹಿಂಸಿಸಿದರೆ ಅದು ನಾವು ಗಾ ಗಾಯ ಮಾಡೋದು ಅವರು ಅಪಕಾರ ಮಾಡಿದ್ರು ನಾವು ಅಪಕಾರ ಮಾಡಿದ್ರೆ ಅವ್ರನ್ನ ಗಾಯ ಮಾಡ್ತೀವಿ ಗಾಯ ಅನ್ನೋದು ಕೋಲ್ ತಗೊಂಡು ಚಾಕು ತಗೊಂಡು ತಿವಿದು ಗಾಯ ಮಾಡೋದಲ್ಲ ಮನಸ್ಸಿಗೆ ಗಾಯ ಮಾಡ್ತಾರೆ ನಮ್ಮ ಹೃದಯಕ್ಕೆ ಗಾಯ ಆಗ್ತದೆ ನಮ್ಮ ಮೈಂಡಿಗೆ ಗಾಯ ಆಗ್ತದೆ ನಾವು ನೋಡುವಾಗಲೇ ಗಾಯ ಆಗ್ತದೆ ಗಾಯ ಮಾನಸಿಕ ಗಾಯ ಶಾರೀರಿಕ ಗಾಯಗಳು ದೇವರು ನಮ್ಮ ಗಾಯಗಳನ್ನು ಆರಿಸುವುದಕ್ಕೆ ಬಂದರೂ ಹೊರತು ಗಾಯಗಳನ್ನು ಮಾಡಲಿಕ್ಕಾಗಲ್ಲ ನಮಗೆ ಗಾಯಗಳಾಗುತ್ತವೆ ಎಂದು ತಿಳಿದು ಯೇಸುಸ್ವಾಮಿ ತಾನೇ ಗಾಯ ಹೊಂದಿದ್ರು ನಮಗೆ ನಾನೇ ಮಾತ್ರ ಗಾಯ ಹೊಂದಬೇಕು ಎಲ್ರಿಗೂ ಶಿಕ್ಷೆ ಆಗಲಿ ಬಿಡು ಅಂತ ಯೇಸುಸ್ವಾಮಿ ಆಗೋದು ಅನ್ಬೋದಾಗಿತ್ತಲ್ಲ ಇಲ್ಲ ಸಮಸ್ತ ಲೋಕದ ಪಾಪಗಳನ್ನು ಒತ್ತುಕೊಂಡ ಯೇಸುಸ್ವಾಮಿ ತಾನೇ ಗಾಯಗಳನ್ನು ಹೊಂದಿ ಪಂಚಗಾಯಗಳನ್ನು ಹೊಂದಿ ನಮಗೆ ಬಿಡುಗಡೆಯನ್ನು ಕೊಟ್ಟ ಕರ್ತನು ಆತನಾಗಿದ್ದಾನೆ ನನ್ನ ಪ್ರಿಯರೇ ಯಶುವಿನ ನಾಮದಲ್ಲಿ ನಾನು ನಿಮಗೆ ಕೇಳಿಕೊಳ್ಳುತ್ತೇನೆ ಉಪಕಾರಕ್ಕೆ ಅಪಕಾರ ಮಾಡಬೇಡ್ರಿ ಅವರು ಹಿಂಸಿಸಿದ್ರೆ ಅವರಿಗೆ ತಿರುಗಿ ಹಿಂಸಿಸಬೇಡ್ರಿ ತಾಳ್ಮೆ ಇಲ್ಲವರನ್ನ ಬಲಹೀನರನ್ನು ಗೌರವಿಸ್ರಿ ಅವರು ಪಾಪ ತಾಳ್ಮೆಯಿಂದ ಇದ್ದಾರೆ ಅಂದರೆ ಅವ್ರ ಮೇಲೆ ಹತ್ತು ಕೂತ್ಕೊಂಡು ಅವರು ತಲೆ ಹಿಡಿದು ಜುಟ್ಟ ಹಿಡ್ದಂಗೆ ಮಾಡಬಾರ್ದು ನಿಮ್ಮ ಸ್ಟ್ರೆಂತ್ ನಿಮಗೆ ಸ್ಟ್ರೆಂತ್ ದೇವರು ಕೊಟ್ಟಿದ್ದಾರೆ ಆದರೆ ಸ್ಟ್ರೆಂತ್ ಇಲ್ಲದವ್ರನ್ನ ಕರುಣಿಸಬೇಕು ನಮ್ಮನ್ನು ಗಾಯಪಡಿಸಿದವರನ್ನ ನಾವು ಆಧರಿಸಬೇಕು ಅವರಿಗೆ ನಾವು ಮದ್ದಾಗಬೇಕು ನಮ್ಮ ನೋಟದಲ್ಲಿ ನಮ್ಮ ಮಾತಿನಲ್ಲಿ ನಮ್ಮ ಕ್ರಿಯೆಯಲ್ಲಿ ನಾವು ಇದಾಗಬಾರ್ದು ಪರರ ಸೀಕ್ರೆಟ್ಸನ್ನು ನಾವು ಇದು ಮಾಡಬಾರ್ದು ವಾಕ್ಯದಲ್ಲಿ ಹೇಳ್ತದೆ ಮುಂದೆ ಕೇಳಿದೆ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ ಎಲ್ಲರ ಸಂಗಡ ಪ್ರಿಯರೇ ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡ್ರಿ ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂದು ಅದರಿಂದ ಅವ್ರು ಗಾಯ ಮಾಡಿದ್ರು ಅವರು ನೋವು ಮಾಡಿದ್ರು ಅವ್ರು ನನಗೆ ಹಿಂಸೆ ಮಾಡಿದ್ರು ಅವರು ನನಗೆ ತೊಂದರೆ ಮಾಡಿದ್ರು ಅವರು ನನ್ನ ನಿಯಾಳಿಸಿದ್ರು ಅವ್ರು ನನ್ನ ಬೈದರು ನೂರಿ ಟನ್ ಏನು ಮಾಡಬೇಡ್ರಿ ವಾಕ್ಯ ಹೇಳ್ತದೆ ನೀವು ಮಾಡಬೇಡ್ರಿ ನಾನು ಅಕ್ಕನ್ನ ನೋಡ್ಕೊಳ್ತೇನೆ ಅಂತ ವಾಕ್ಯ ಹೇಳ್ತದೆ ಯೋಗನ ಗ್ರಂಥ ಹದಿನಾರನೇ ಅಧ್ಯಾಯ ಐದನೇ ವಚನ ನಾನು ಬಾಯಿಂದ ನಿಮ್ಮನ್ನು ಧೈರ್ಯಗೊಳಿಸಿ ತುಟಿಗಳಿಂದ ಆಧರಣೆಯಿಂದ ನಿಮ್ಮ ದುಃಖವನ್ನು ಶಮನಪಡಿಸಬಹುದಾಗಿತ್ತು ಒಂದು ಹೇಳ್ತಾರೆ ನಾನು ಬಾಯಿಂದ ನಿಮ್ಮನ್ನು ಧೈರ್ಯಗೊಳಿಸಿ ಈ ಬಾಯಿ ಇರೋದು ಧೈರ್ಯಗೊಳಿಸಲಿಕ್ಕೆ ತುಟಿಗಳಿರೋದು ಆಧರಣೆ ಮಾಡಲಿಕ್ಕೆ ಆಧರಣೆಗೊಳಿಸುವುದಕ್ಕೆ ನಿಮ್ಮ ದುಃಖವನ್ನು ಶಮನಗೊಳಿಸಲಿಕ್ಕೆ ದುಃಖವನ್ನು ಹಿಮ್ಮಿಡಿಗೊಳಿಸಲಿಕ್ಕೆ ಹೆಚ್ಚುಗೊಳಿಸಲಿಕ್ಕೆ ನಮಗೆ ತುಟಿ ಇರೋದು ಬಾಯಿ ಇರೋದು ಹೆಚ್ಚು ಮಾಡಲಿಕ್ಕಲ್ಲ ಕಡಿಮೆ ಮಾಡಲಿಕ್ಕೆ ನಾನು ಮಾತಾಡಿದರೂ ನನ್ನ ಮನೋವ್ಯತೆಯು ಶಾಂತವಾಗುವುದಿಲ್ಲ ಸುಮ್ಮನಾದರೂ ಕಷ್ಟ ನಿವಾರಣೆ ಆಗುವುದಿಲ್ಲ ನಾನು ಸುಮ್ಮನೆ ಇದ್ದುಬಿಟ್ರೆ ನಿಮಗೇನಾದರೂ ಆಗುತ್ತಾ ಈ ಸಮಯ ನಾನು ಕ್ಯಾನ್ಸಲ್ ಮಾಡ್ಬೋದಾಗಿತ್ತು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲ ಐ ಆಮ್ ಸಾರಿ ಅಂತ ಹೇಳಿ ಹೇಳ್ಬೋದಾಗಿತ್ತು ಆದರೂ ಕಷ್ಟದ ಶೆಡ್ಯೂಲಲ್ಲಿ ನಿಮಗೋಸ್ಕರ ಈ ವಿಡಿಯೋ ಮಾಡಿ ನಾನು ನಿಮಗೆ ಇದ್ದೀನಿ ಯಾಕೆ ಗೊತ್ತಾ ಒಂದು ಹತ್ತು ಜನರಾದರೂ ನೋಡ್ತಾರೆ ಅಂತ ನನಗೆ ಗೊತ್ತು ಕನಿಷ್ಠ ಹತ್ತು ಜನರಲ್ಲ ಇದನ್ನು ನೋಡೋದು ಥೌಸಂಡ್ಸಲ್ಲಿ ನೋಡ್ತಾರೆ ಇದನ್ನು ಪ್ರತಿ ವಿಡಿಯೋ ನಮ್ಮದು ನಾಲ್ಕು ಸಾವಿರದ ಫೋರ್ ತೌಸಂಡ್ಗಿಂತ ಮೇಲೆ ನೋಡ್ತಾರೆ ಅದರ ಅರ್ಥ ನಾನು ಹೇಳಿದ್ದು ಯಾಕೆಂದರೆ ನೀವು ಬಾಯಿ ಮುಚ್ಚಿಕೊಂಡಿರ್ಬೋದು ಆದರೆ ಬಾಯಿ ತೆರೆದ್ರೆ ಗಾಯ ಅಲ್ಲ ಗಾಯಗಳನ್ನು ಆರಿಸುವುದಕ್ಕಾಗಿ ಮಾಡಬೇಕು ಕೆಲವು ಸಾರಿ ನಾವು ಒಂದು ನಾವು ಬೇರೆಯವರನ್ನು ಗಾಯಪಡಿಸಬಾರ್ದು ಎರಡು ಗಾಯಪಡಿಸುವವರನ್ನು ನಾವು ಏನು ಮಾಡಬೇಕಂದ್ರೆ ಮತ್ತೆ ಗಾಯಪಡಿಸಬಾರ್ದು ಹಂಗಿದೆ ನೋಡಿ ಎರಡೂ ವ್ಯತ್ಯಾಸನೇ ನಾವಾಗಿ ಗಾಯ ಮಾಡಿರ್ತೀವಿ ನಮ್ಮನ್ನು ಗಾಯ ಮಾಡಿರ್ತಾರೆ ಮತ್ತು ನಮ್ಮ ಜೀವಿತದಲ್ಲಿ ಗಾಯಗಳನ್ನು ಆರಿಸುವುದಕ್ಕೆ ನಾವು ಉಪಯೋಗಿಸಲ್ಪಡಬೇಕು ನನ್ನ ಪ್ರೀತಿ ದೇವ್ ಜನರೇ ಯೇಸು ಕ್ರಿಸ್ತರು ತಮ್ಮ ವಿರುದ್ಧವಾಗಿ ಎಷ್ಟು ಜನರು ನಿಂದಿಸಿದರು ಎಷ್ಟು ಜನರು ಸಮಸ್ಯೆಯನ್ನು ಉದ್ಭವ ಮಾಡಿದರು ಯೇಸುಸ್ವಾಮಿ ಅವರನ್ನೆಲ್ಲ ಕ್ಷಮಿಸಿದರೆ ಹೊರತು ಅವರನ್ನ ದೇಶ ದ್ವೇಷಿಸಲಿಲ್ಲ ಕೋಪ ಮಾಡಿಕೊಳ್ಳಲಿಲ್ಲ ಅವನ್ನು ಕಷ್ಟಕ್ಕೆ ಒಳಪಡಿಸಲಿಲ್ಲ ನಿಂದಿಸಲಿಲ್ಲ ಶಾಪಗೊಳಿಸಲಿಲ್ಲ ಏಸುವೆ ವಯಸ್ಸು ಕ್ರಿಸ್ತರು ಒಂದೇ ಮಾತಿನಲ್ಲಿ ಶಾಪ ಕೊಡಬಹುದಾಗಿತ್ತು ಏಸುವನ್ನು ಒಡೆದವರು ಏಸುವನ್ನು ತಿವಿದವರು ಏಸುವನ್ನು ಯೇಸುವಿಗೆ ಮುಳ್ಳು ಕಿರೀಟ ಇಟ್ಟವರು ಏಸುವಿನ ಉಗಿದವರು ಯೇಸುವಿನ ಬಟ್ಟೆ ತೆಗೆದವರು ಎಲ್ಲರನ್ನ ಸ್ವಾಮಿ ಜ್ಞಾಪಕ ಇಟ್ಕೊಂಡು ಏಯ್ ನೀನು 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 ಎಲ್ಲರಿಗೂ ಒಂದು ನಾನು ಮತ್ತೆ ಹಿಂತಿರುಗಿ ಬರ್ತೇನೆ ಆವಾಗಿದೆ ನಿಮಗೆ ಅಲ್ವ ಜ್ಞಾಪಕ ಇಟ್ಕೊಂಡು ಯೇಸು ಸ್ವಾಮಿ ಅವೇದನೆಯಲ್ಲಿಯೇ ಕ್ಷಮಿಸಿಬಿಟ್ರು ಗಾಯ ಮಾಡಿದವರಿಗೆ ಹಿಂತಿರುಗಿ ಗಾಯ ಮಾಡಲಿಲ್ಲ ಗಾಯ ಮಾಡಿದರೂ ಗಾಯಗೊಂಡಿದ್ದರೂ ಆ ಗಾಯಗಳಲ್ಲಿ ಅವರನ್ನು ಕ್ಷಮಿಸಿದರು ನನ್ನ ಪ್ರೇರೇ ಇವತ್ತು ಅವರಿಗೆ ತಿಳಿಸ್ಪಡ ತಿಳಿಪಡಿಸಬೇಕು ನಿಮ್ಮನ್ನು ಹಿಂಸಿಸಿದ್ದಾರೆ ವೇದಿಸಿದ್ದಾರೆ ಅವರಿಗೆ ನೀವು ಆಗಿರಬೇಕು ದೇವರು ತಾನೇ ಆ ರೀತಿಯಾಗಿ ನಿಮಗೂ ನನಗೂ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಪ್ರೀತಿಸುವ ನಮ್ಮ ಪರಲೋಕದ ತಂದೆಯೇ ನಮ್ಮ ನಿಮಿತ್ತವಾಗಿ ನಾವು ನಿಮಗೆ ಮಾಡಿದ ಗಾಯಿಗಳಿಗೆ ತಕ್ಕಂತೆ ನಮ್ಮನ್ನು ನೀವು ಶಿಕ್ಷಿಸಲಿಲ್ಲ ದ್ವೇಷಿಸಲಿಲ್ಲ ಕ್ಷಪಿಸಲಿಲ್ಲ ಬದಲಾಗಿ ನಮ್ಮನ್ನು ಕ್ಷಮಿಸಿದ್ದೀರಪ್ಪ ಹೌದಪ್ಪ ಇವತ್ತು ನಾವೊಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ನಾವು ಪರರನ್ನು ಗಾಯಪಡಿಸುವುದಿಲ್ಲ ಶಾರೀರಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ನಾವು ಅವರನ್ನು ಗಾಯಪಡಿಸುವುದಿಲ್ಲ ಮತ್ತು ಗಾಯಪಡಿಸಿರುವವರನ್ನು ಮತ್ತೆ ನಾವು ದೇವರೇ ದ್ವೇಷಿಸುವುದಿಲ್ಲ ಬದಲಾಗಿ ಅವರನ್ನು ಕ್ಷಮಿಸಬೇಕೆಂದು ನಿನ್ನ ವಾಕ್ಯವೇ ಹೇಳುತ್ತದೆ ನೀವೇ ಹೇಳ್ತೀರ ಹಿಂಸೆಗೆ ಹಿಂಸೆ ಮಾಡುವುದು ನಿಮ್ಮ ಕೆಲಸ ಅಲ್ಲ ಮುಯ್ಯಿಗೆ ಮುಯ್ಯಿ ನಿಮ್ಮ ಕೆಲಸ ಅಲ್ಲ ಅದು ನನ್ನ ಕೆಲಸ ನನಗೆ ಬಿಟ್ಟು ಬಿಡ್ರಿ ಅಂತ ಹೇಳ್ತೀರಪ್ಪ ನಾವು ಪ್ರಾರ್ಥಿಸುವಾಗ ಅವ್ರನ್ನ ಕ್ಷಮಿಸುವಾಗ ಅವರ ತಲೆಯ ಮೇಲೆ ಕೆಂಡಗಳನ್ನು ಸುರಿದಂತಾಗುತ್ತದೆ ಖಂಡಿತವಾಗಿ ನೀವು ಅಪ್ಪ ನಮಗೆ ಈ ಕಾರ್ಯವನ್ನು ಮಾಡುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ದೇವರಾತ್ಮನೇ ನನ್ನ ಕೃಪೆಯು ನಮ್ಮ ಮೇಲೆ ಸದಾ ಇರಲಿ ಇವತ್ತು ಈ ವಿಡಿಯೋನ ಆಲಿಸಿದಂಥ ನೋಡಿದಂಥ ಪ್ರತಿಯೊಂದು ದೇವಮಗುವಿನ ಮೇಲೆ ನಿನ್ನ ಪರಲೋಕದ ಆಶೀರ್ವಾದವು ಸುರಿಸಲ್ಪಡಲಿ ಕತ್ತನೆ ನಾವು ನಿಮಗೆ ಮೆಚ್ಚುಗೆಯಾಗಿ ನಿಮ್ಮ ವಾಕ್ಯಗಳನ್ನು ಕೇಳುವವರು ಮಾತ್ರವಾಗಿರದೆ ಅವುಗಳಂತೆ ನಡ್ಕೊಳ್ಳುವುದಕ್ಕೂ ನಮಗೆ ಸಹಾಯ ಮಾಡಿಕೊಡ್ರಿ ಅನೇಕ ಗಂಡಸರು ಅಪ್ಪ ಗಂಡಂದರು ಹೆಂಡತಿಯರ ಮೇಲೂ ಹೆಂಡತಿಯರು ಗಂಡಂದರು ಮಕ್ಕಳು ತಂದೆ ತಾಯಿಗಳ ಮೇಲೆ ತಂದೆ ತಾಯಿಗಳು ಮಕ್ಕಳ ಮೇಲೆ ಗಾಯಗೊಳಿಸುವವರಾಗಿರುತ್ತಾರೆ ಈ ಸಂದೇಶ ಕೇಳಿದ ಮೇಲೆ ನಾವೊಂದು ತೀರ್ಮಾನ ಮಾಡಿಕೊಳ್ತೇವಪ್ಪ ನಾವಾಗಿ ನಾವು ಬೇಕಾಗಿ ಗಾಯ ಮಾಡೋದಿಲ್ಲ ಗಾಯ ಮಾಡೋದನ್ನು ಶಪಿಸೋದಿಲ್ಲ ಬದಲಾಗಿ ಕ್ಷಮಿಸ್ತೇವೆ ಈ ಸಂದೇಶವನ್ನು ಮಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಮಹಿಮೆ ನಿನಗೆ ಯೇಸುವಿನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೆನ್ ಆಮೇನ್ ನನ್ನ ಪ್ರೀತಿಯ ಜನರೇ ಇದುವರೆಗೂ ನೀವು ನನ್ನೊಟ್ಟಿಗಿದ್ದು ಈ ದೇವರ ಸಂದೇಶವನ್ನು ಆಲಿಸಿದ್ದೀರಾ ಈ ತಿಂಗಳ ಪ್ರಾರಂಭದಲ್ಲಿ ನಾವಿದ್ದೇವೆ ದೇವರು ತಾನೇ ನಮಗೆ ಇನ್ನೂ ವಿಶೇಷವಾದ ತನ್ನ ಕೃಪೆಯನ್ನು ಆಧರಣೆಯನ್ನು ಸಂತ ಸಂ ಸಾಂತ್ವನವನ್ನು ಅನುಗ್ರಹಿಸಿಕೊಡಲಿ ದೇವರಿಚಿತ್ತವಾದರೆ ಮತ್ತೆ ಇನ್ನೊಂದು ಸಾರಿ ಇನ್ನೊಂದು ಲೈವಲ್ಲಿ ನಾವು ಪಾಲು ಹೊಂದೋಣ ಸೊ ಇನ್ನೊಂದು ಲೈವ್ ಕಾರ್ಯಕ್ರಮಕ್ಕೆ ನಾನು ಬಂದು ನಿಮ್ಮ ಮಟ್ಟಿಗೆ ಮಾತನಾಡ್ತೇನೆ ಸರಿನಾ ದೇವರು ಅದುವರೆಗೂ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಶಾಂತಿ ಸಮಾಧಾನದಿಂದ ನಿಮ್ಮನ್ನು ನಡೆಸಲಿ ಗಬ್ಲಿಶ್ ಯು ಐಜ ಲಾಡ್ ಶಲೋಮ್